हयग्रीवं चिदानन्द विग्रहं सदनुग्रहं दशग्रीवच्छदं शापान् मणिग्रीव विमोचनम् स्वनाम ग्रहणादेवा निरस्तग्रह विग्रहम् वृन्दावनगतं वन्दे ब्रह्मरुद्रेन्द्र वन्दितम् स्वान्तस्थानन्तशय्याय पूर्णज्ञानरसाग्नसे उत्तुङ्गवात्तरङ्गाय मध्वदुर्दाध्यये नमः गुरुमखिल गुणज्ञम् सद्गुणैकाधिवासम् शमदम परिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्या गुरुम् मम ब्रह्मचर्य हरिप्रीति सुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नुमः वाजराजपदद्वन्द्व वारिजासक्तमानसान् विश्वप्रिय गुरुन् वन्दे मन्दोहम् भीविशुद्धये सत्यम् सत्यम् पुनः सत्यम् विप्रतीर्थप्रसादतः सर्वे कामा भवन्त्येव शवतो बिम्बसन्निधौ चिन्तामणिम् सुवक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ओम् ಆಂಜನೇಯ ಹಾರಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚ ಅಂಜಲಿಂ ಕೃತ್ವಾ ಚಕಾರ ಗಗನೇ ಮತಿಂ. ಯಾರ್ಯಾರಿಗೆ ನಮಸ್ಕಾರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೂರ್ಯನಿಗೆ ನಮಸ್ಕಾರ ಮಾಡಿದರಂತೆ, ಇಂದ್ರದೇವರಿಗೆ ನಮಸ್ಕಾರ ಮಾಡಿದರಂತೆ, ನಂತರ ವಾಯುದೇವರಿಗೆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರು. ಹೀಗೆ ಯಾಕೆ ಮಾಡಬೇಕು? ಇವರಿಗಿಂತ ಚಿಕ್ಕವರಿಗೆ ಯಾಕೆ ಮಾಡಬೇಕು ಅಂದರೆ ಅಲ್ಲಿ ಲೋಕದಲ್ಲಿ ಶಿಕ್ಷ. ಒಂದು ಕೆಲಸ ಮಾಡುವಾಗ ಯಾರ್ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಶಿಕ್ಷ ಮಾಡಿದ್ರು. ಇನ್ನೊಂದು ಏನು ಅಂದರೆ ಲೋಕ ವಿಡಂಬನ ಮಾಡುತ್ತಾ ಇದ್ದಾರೆ. ಎಲ್ಲರೂ ಕೂಡ ರಾಮ ಹೇಗೆ ಮನುಷ್ಯನಂತೆ ನಟನ ಮಾಡುತ್ತಾ ಇದ್ದಾನೋ ಎಲ್ಲರೂ ನಾಟಕ ಮಾಡುತ್ತಾ ಇದ್ದಾರೆ. ಆ ರೀತಿಯಾಗಿ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾರೆ. ಇನ್ನ ಕೊನೆ ಹೇಳ್ತಾ ಇದ್ದಾರೆ, ಅಂಜಲಿಂ ಕೃತ್ವ ಪವನಾಯ ಆತ್ಮಯೋನಯೇ, ಮತ್ತು ವಿಶೇಷವಾಗಿ ತಮ್ಮ ಮೂಲ ರೂಪವನ್ನು ಸ್ಮರಣೆ ಮಾಡಿ ಹೊರಡತಾ ಇದ್ದಾರೆ. ಸರಿ, ಒಂದು ಸರಿ ಹೇಳ್ತಾರೆ, ಆ ವಾಯುದೇವರ ಶರೀರ ಎಷ್ಟಿತ್ತು, ಎಷ್ಟು ಬೆಳೆಸಿದರು ಅಂದ್ರೆ ಹೇಳ್ತಾರೆ ನಿಷ್ಪ್ರಮಾಣ ಶರೀರ, ಅಳಿಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲಂತ ಅಷ್ಟು ದೊಡ್ಡದಿದ್ದಾರೆ. ಅವಾಗ ಹೇಳಿದನಲ್ಲ, ಒಬ್ಬೊಬ್ಬ ಕಪಿಗಳು ಪರ್ವತದಷ್ಟಿದ್ದಾರೆ ಅಂತ. ವಾಯುದೇ ಆಂಜನೇಯ ಶರೀರ ಬೆಳೆಸಿದರೆ ಎಲ್ಲರೂ ಇರುವೆಗಳಂತೆ ಆದರು ಅಂದ್ರೆ ಎಷ್ಟು ದೊಡ್ಡ ಶರೀರ ಅದು. ಅಂತೇ ಅಲ್ಲ, ಆಂಜನೇಯನ ಶರೀರ ಬಂಗಾರಮಯ, ಕಾಂಚನಾದ್ರಿ ಕಮನೀಯ ವಿಗ್ರಹಂ ಅಂತಾರೆ. ಬಂಗಾರದ ಬೆಟ್ಟವೇ ನಿಂತಿದೆ ಅದು. ಮಹೇಂದ್ರಗಿರಿ ಒಂದು ಬೆಟ್ಟ, ಆ ಬೆಟ್ಟದ ಮೇಲೆ ಇನ್ನೊಂದು ಬೆಟ್ಟ ಕೂತಂತಾಯಿ. ಹಾರಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ, ವಿಶೇಷವಾಗಿ ಹಾರತಾ ಇದ್ದಾರೆ. ಹಾರಿದಾಗ ಎಲ್ಲಾ ಗಿಡಗಳು ಬಳ್ಳಿಗಳು ಎಲ್ಲವೂ ಇವರು ಹಿಂದೆ ಬಂದ್ಬಿಡುತ್ತಾ ಇವೆ ಆ ಗಾಳಿ ಸೆಳೆತಕ್ಕೆ. ಏನು ಆ ಪರ್ವತದಲ್ಲಿರುವ ಎಲ್ಲಾ ಗಿಡಗಳು ವಾಯುದೇವರು ಹಿಂದೆ ಹೊರಟು ಹೋಗ್ತಾ ಇವೆ. ಕಪಿಗಳೆಲ್ಲ ಹೆದರ್ತಾ ಇದ್ದಾರೆ, ಯಪ್ಪ ಎಲ್ಲಿ ಎಲ್ಲಿ ಬಡಿಯತ್ತೋ ಏನು ಮಾಡುತ್ತೋ ಅಂತ. ಇನ್ನ ಆ ಗಿಡಗಳ ಪುಷ್ಪಗಳೆಲ್ಲ ವಾಯುದೇವರ ಮೇಲೆ ಉದುರಿ ಅದು ಸಮುದ್ರದಲ್ಲೆಲ್ಲ ತುಂಬಿ ಹೋಗ್ತಾ ಇದೆ. ಈ ರೀತಿಯಾಗಿ ತಾವು ಹೊರಡತಾ ಇದ್ದಾರೆ. ಅಲ್ಲಿ ಹೋಗುವ ಅಂದ್ರೆ ಹಾರಿದ ರೀತಿ ಹೇಗೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ರುರೋಧ ಹೃದಯ ಪ್ರಾಣಾನ್ ಆಕಾಶ ಮವಲೋಕಯನ್, ಆಕಾಶವನ್ನು ನೋಡುತ್ತಾ ಇದ್ದಾರಂತೆ, ಹೃದಯದಲ್ಲಿ ಗಾಳಿಯನ್ನು ತುಂಬುತ್ತಾ ಇದ್ದಾರೆ ಹಾರಲಿಕ್ಕೆ ಮೊದಲು. ಪದ್ಯಾನ್ ದೃಢಂ ಅವಸ್ಥಾನಂ ಕೃತ್ವಾಸ ಕವಿಕುಂಜರ
ನಿಪುಚ್ಯ ಕರ್ಣವು ಹನುಮಾನ್ ಉತ್ಪತ್ತಿ ಷನ್ ಮಹಾಬಲ. ಕಿವಿಯನ್ನ ಸರಿ ಅವರು ಹಾರಲಿಕ್ಕೆ ಹೋದಾಗ ಕಿವಿ ಚೂರು ನಿಗಡಿದಂತೆ ಆಗ್ತಾ ಇದೆ, ಹಾರಿ ಬಿಡತಾ ಇದ್ದಾರೆ. ಹಾರಿದಾಗ ಎಲ್ಲವೂ ಅವರು ಹಿಂದೆ ಹೋಗುವಾಗ ಎಲ್ಲರೂ ನೋಡುತ್ತಾ ಇದ್ದಾರೆ, ಸಿದ್ಧ ಚಾರಣರು ಮುನಿಗಳು ಆ ಹನುಮಂತನ ನೋಡುತ್ತಾ ಇದ್ದಾರೆ. ಅಪ್ಪ ಎಂಥ ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸಮುದ್ರ ಜಲವನ್ನ 100 ಯೋಜನವನ್ನ ಲಂಘನ ಮಾಡುವುದು ಅಶಕ್ಯವಾದ ಕಾರ್ಯ ಅಂತ ಹೇಳುತ್ತಾ ಇದ್ದಾರೆ. ಸರಿ, ಇಷ್ಟರೊಳಗೆ ಸಮುದ್ರ ರಾಜ ಬರ್ತಾ ಇದ್ದಾನೆ. ತನ್ನ ಸಮುದ್ರದೊಳಗೆ ಇರತಕ್ಕಂಥ ಮೈನಾಕ ಪರ್ವತದತ್ತರೆ ಬರ್ತಾ ಇದ್ದಾನೆ. ಆ ಮೈನಾಕ ಪರ್ವತವನ್ನ ಹೇಳುತ್ತಾ ಇದ್ದಾನೆ, ಅಲ್ಲ ನನಗೆ ತುಂಬಾ ಉಪಕಾರ ಮಾಡಿದವರು ಇಕ್ಷ್ವಾಕು ಕುಲದವರು. ಯಾಕೆ? ಸಾಗರ ರಾಜನಿಂದ ನಾನು ವೃದ್ಧಿ ಹೊಂದಿದೆ, ಅದಕ್ಕೆ ನನ್ನ ಸಾಗರ ಅಂತ ಕರೀತಾರೆ. ಅದಕ್ಕೆ ಇಕ್ಷ್ವಾಕು ಕುಲಕ್ಕೂ ನನಗೂ ತುಂಬಾ ಸಂಬಂಧವಿದೆ, ನಾನು ಸ್ವಲ್ಪ ಸಹಾಯ ಮಾಡಬೇಕು. ಈ ಕಪಿ ಹಾರತಾ ಇದ್ದಾರಲ್ವ, ಆ ಕಪಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯಬೇಕು, ಹಾಗಾದರೆ ನೀನು ಸ್ವಲ್ಪ ಮೇಲಕ್ಕೆ ಏಳು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಚಾಮೀಕರ ಮಹಾನಾಭ ದೇವ ಗಂಧರ್ವ ಸೇವಿತ ಹನುಮಾನ್ ತ್ವಯಿ ವಿಶ್ರಾಂತ ತತಃಶೇಷಂ ಗಮಿಷ್ಯತಿ. ಹನುಮಂತ ಸ್ವಲ್ಪ ಕಾಲ ನಿನ್ನ ಮೇಲೆ ವಿಶ್ರಾಂತಿಯನ್ನು ಪಡೆದು ಮುಂದೆ ಹೊರಡಲಿ ಅಂತ ಹೇಳಿದಾಗ, ಆ ಸಮಹಾತ್ಮ ಮುಹೂರ್ತೇನ ಪರ್ವತಃ ಸಲಿಲಾವೃತಃ ದರ್ಶಯಾನಾಥ ಶೃಂಗಾಣಿ ಸಾಗರೇಣ ನಿಯೋಜಿತಃ. ಸಾಗರ ರಾಜ ಹೀಗೆ ಹೇಳಿದ ಕೂಡಲೇ ಆ ಪರ್ವತ ಮೇಲಕ್ಕೆ ಮೇಲಕ್ಕೆ ಬರುತ್ತಾ ಇದೆ, ಬಂಗಾರದ ಪರ್ವತ ಮೇಲಕ್ಕೆ ಬರುತ್ತಾ ಇದೆ, ಆ ಶೃಂಗಗಳು ಕಾಣಿಸ್ತಾ ಇವೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ಆದರೆ ಹನುಮಂತ ನೋಡಿದನಂತೆ ಇದ್ಯಾವುದು ಅಡ್ಡ ಬರ್ತಾ ಇದೆ ಅಂತ ಹೇಳಿ ಮೊದಲು ಎದೆಯಿಂದ ಹೊಡೆದರಂತೆ. ಹಾಗೆ ಹಾರತಾ ಹೋಗುವವರು ಎದೆಯಿಂದ ಹೊಡೆದ ಕೂಡಲೇ ಗಿರಿ ಶಿಖರ ಉರುಳಿಬಿತ್ತಂತೆ. ಅವಾಗ ಹೇಳಿದ್ರಂತೆ ಯಾರು, ಆ ಪರ್ವತಾಭಿಮಾನಿ ಹನುಮ, ನಾನು ನಿನ್ನ ಸಹಾಯಕ್ಕೆ ಬಂದಿದ್ದೇನೆ. ಅವಾಗ ನಗುತ್ತಾ ಇದ್ದಾರೆ ಹನುಮ, ಹೌದಾ ನನ್ನ ಸಹಾಯಕ್ಕೆ ಬಂದಿದ್ದೀರಾ? ಪ್ರೀತಃ ಹೃಷ್ಟಮನಃ ವಾಕ್ಯಂ ಅಬ್ರವೀ ಪರ್ವತ ಕವಿಂ ಮಾನುಷಂ ಧಾರಯನ್ ರೂಪಂ ಆತ್ಮನ ಶಿಖರ ಶಿಖ. ಆ ಪರ್ವತಾಭಿಮಾನಿ ಮನುಷ್ಯ ರೂಪವನ್ನು ಧಾರಣೆ ಮಾಡಿಕೊಂಡು ಶಿಖರದಲ್ಲಿ ನಿಂತುಕೊಂಡು ಹನುಮಂತನ ಜೊತೆಗೆ ಮಾಡುತ್ತಾ ಇದ್ದಾರೆ. ದುಷ್ಕರನ್ ಗುತವಾನ್ ಕರ್ಮತ್ವ ಇದೋತ್ತಮ, ಎಂಥ ಕಾರ್ಯ ಮಾಡ್ತಾ ಇದ್ದೆ, ಯಾರಿಗೂ ಸಾಧ್ಯವಿಲ್ಲಯ್ಯ, ಅಂತಹ ದುಷ್ಕರವಾದ ಕಾರ್ಯವನ್ನ ಮಾಡ್ತಾ ಇದೀಯ, ನೀನು ಸ್ವಲ್ಪ ನನ್ನ ಶಿಖರಗಳಲ್ಲಿ ಕೂತು ವಿಶ್ರಾಂತಿಯನ್ನ ಪಡೆದು ಹೋಗು. ಅಷ್ಟು ಮಾತ್ರ ಇಷ್ಟದ ಗಡಿಬಿಡಿಯ ಅಂದ್ರೆ ಆ ಚೂರು ವಿಶ್ರಾಂತಿ ಕೊಟ್ಟರೆ ಸಾಕು, ದೇವರಷ್ಟು ಅನುಗ್ರಹ ಮಾಡುತ್ತಾರೆ ಅವರಿಗೆ. ಆಂಜನೇಯನಿಗೆ ನಾವು ಸೇವೆ ಮಾಡಿದರೆ ದೇವ ನಮಗೆ ಅನುಗ್ರಹ ಮಾಡುತ್ತಾನೆ, ಎಲ್ಲರ ತಲೆಯಲ್ಲದಿದೆ. ಆ ರೀತಿಯಲ್ಲಿ ನೀನು ಹೊರಡಯ್ಯ. ಇನ್ನ ಸಂಬಂಧ ಹೇಳ್ತಾ ಇದ್ದಾರೆ, ನನ್ನ ಸಂಬಂಧ ಇದೆ, ಸಮುದ್ರ ರಾಜನ ಸಂಬಂಧವೂ ಇದೆ. ಸಮುದ್ರ ರಾಜನಿಗೆ ರಾಮಚಂದ್ರನ ಕುಲದಿಂದ ಸಂಬಂಧ, ಸಗರ ರಾಜನಿಂದ ಸಂಬಂಧ, ನನಗೆ ನಿನ್ನಿಂದಲೇ ಸಂಬಂಧ. ಹೌದಾ? ನಿನ್ನ ನನ್ನಿಂದ ಸಂಬಂಧ ಏನೂ ಇಲ್ಲ. ಹಿಂದೆ ವಿಶೇಷವಾಗಿ ನಮಗೆ ಪರ್ವತಗಳಿಗೆಲ್ಲ ಪಕ್ಷಗಳಿದ್ದು ಇಂದ್ರದೇವರು ಅಂದ್ರೆ ಈ ಪರ್ವತಗಳೆಲ್ಲ ಹಾಕ್ತಾ ಇದ್ವು, ಹಾರೋದು, ಎಲ್ಲಿ ಖುಷಿ ಬಂದ ಅಲ್ಲಿ ಕೂಡೋದು, ಕೂತರೆ ಕಳಗಿದ್ದವರೆಲ್ಲ ಕೃಷ್ಣ ಅರ್ಪಣ. ಅದು ನೋಡಿ ಇಂದ್ರದೇವರು ಸಿಟ್ಟು ಬಂದು ಎಲ್ಲಾ ಪರ್ವತಗಳ ಪಕ್ಷಗಳನ್ನು ಖಂಡಿಸುವಾಗ, ಆವಾಗ ವಾಯುದೇವರು ಈ ಪರ್ವತ ಪಕ್ಷ ಖಂಡನೆ ಮಾಡದೆ ಸಮುದ್ರದಲ್ಲಿ ಹಾಕಿಬಿಡ್ತಾರೆ, ರಕ್ಷಣೆ ಮಾಡುತ್ತಾರೆ. ಯಾಕೆ? ಮುಂದೆ ಗೊತ್ತು, ಮುಂದೆ ಒಳ್ಳೆ ಕೆಲಸ ಮಾಡುತ್ತಾನೆ ಅಂತ ಹಾಕಿ ಬಿಡುತ್ತಾರೆ. ಅದಕ್ಕೆ ನಿಮ್ಮಪ್ಪ ನನ್ನನ್ನು ರಕ್ಷಣೆ ಮಾಡಿದ್ದಾರೆ, ಆದ ಕಾರಣ ನನ್ನ ಪಕ್ಷಗಳು ಉಳಿದುವಯ್ಯ, ಅದಕ್ಕೆ ನಿನ್ನ ಸೇವಾ ಮಾಡಬೇಕು ಅಂತ ಬರ್ತಾ ಇದ್ದೇನೆ ಹೇಳ್ತಾರೆ. ತಥೋಹಂ ಸಹಸಾಕ್ಷಿಪ್ತ ಕ್ವಶನೇನ ಮಹಾತ್ಮನ ಅಸ್ಮಿನ್ ಲವಣತೋಯೇ ಚ ರಕ್ಷಿಪ್ತ ಪ್ರವಗೋತ್ತಮ. ನಿಮ್ಮಪ್ಪ ನನಗೆ ಅನುಗ್ರಹ ಮಾಡಿದ್ರು, ಅದಕ್ಕೆ ನೀನು ನನಗೆ ವಿಶೇಷವಾಗಿರತಕ್ಕಂಥ ಕಾರ್ಯವನ್ನ ಸ್ವಲ್ಪ ಹೊತ್ತು ನನ್ನಲ್ಲಿ ವಿಶ್ರಾಂತಿ ಪಡೆಕೊಂಡು ಹೋಗು ಅಂದಾಗ ಹನುಮಂತ ಹೇಳ್ತಾ ಇದ್ದಾನೆ, ಹೌದಾ, ಪ್ರೀತೋಸ್ಮಿ ಕೃತಮ ಆತಿಥ್ಯಂ. ನಿನ್ನ ಮಾತಿನಿಂದಲೇನೆ ನನಗೆ ಆತಿಥ್ಯ ಆಯಿತು, ಅದ್ರ ಕೂಡಲ್ಲ ಅಂದ್ರೆ
ಯಾಕೆ ಹೇಳ್ತಾ ಇದ್ದಾರೆ, ತ್ವರತೆ ಕಾರ್ಯಕಾಲೋಮೆ ಅಹಶ್ಚ ಅಪಿ ಅತಿವರ್ತತೆ, ಹಗಲು ಹೋಗಿಬಿಡ್ತಾ ಇದೆ, ರಾತ್ರಿ ಬರ್ತಾ ಇದೆ, ಆದ ಕಾರಣ ನಾನು ಬೇಗ ಸೇರಬೇಕಾಗಿದೆ ಲಂಕ, ನಿನ್ನಲ್ಲಿ ವಿಶ್ರಾಂತಿ ಪಡೆಯುವಷ್ಟು ಸಮಯ ನನಗಿಲ್ಲ, ನಾನು ಹೊರಡುತ್ತೇನೆ ಅಂತ ತನ್ನ ಕೈಯಿಂದಲೇನೆ ಆಲಿಂಗನ ಮಾಡಿಕೊಂಡು ಪರ್ವತವನ್ನ ಮುಂದಕ್ಕೆ ಹೊರಡುತ್ತಾ ಇದ್ದ. ಅವಾಗೆ ಹಾದಿಯಲ್ಲಿ ಇನ್ನೊಂದು ಮಹಾಕಾಯ ಬರ್ತಾ ಇದೆ, ಯಾರು ಅಂದ್ರೆ ನಾಗಮಾತ ಕದ್ರು ನಾಗಜನನೀಂ ಪ್ರಹಿತಾಂ ವರೇಣ ಅಂದು ಆಚಾರ್ಯ ಹೇಳ್ತಾರೆ, ಅದನ್ನೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಆಕೆ ದೇವತೆಗಳೆಲ್ಲ ಹೇಳಿದ್ರಂತೆ ನಾಗಜನನಿಗೆ, ವಿಕೃತವಾದ ರೂಪ ಧಾರಣೆ ಮಾಡಿಕೊ, ಅಡ್ಡಿ ಮಾಡು ಹನುಮಂತನನ್ನ, ಆತನ ಬಲವನ್ನು ನಾವು ತಿಳ್ಕೊಳ್ಳಿಕ್ಕೆ ನಾವು ನೋಡುತ್ತೇವೆ. ಹೌದಾ? ಸರಿ. ಆಕೆ ಬಂದು, ಹೇ ಹನುಮ ನನ್ನ ಬಾಯಲ್ಲಿ ಬಾ, ದೇವತೆಗಳು ವರ ಕೊಟ್ಟಿದ್ದಾರೆ ನನಗೆ. ಹನುಮ ಹೇಳ್ತಾ ಇದ್ದಾನೆ, ಹಾ ಕರ್ತುಮರ್ಹಸಿ ಸಹಾಯ್ಯಂ ರಾಮಸ್ಯ ವಿಷಯವಾಸಿನಿ, ಅಮ್ಮ ಸ್ವಲ್ಪ ರಾಮನ ಸಹಾಯ ಮಾಡು, ಏನು ನಾನು ಹೋಗಿ ಬಂದಿಗೆ ಬಿಡು, ನನ್ನ ಕಾಟ ಕೊಡಬೇಡ ಎನ್ನ, ಇಲ್ಲ ನಿನ್ನ ಬಾಯಲ್ಲಿ ಬರಲೇಬೇಕು ಅಂತೀಯ, ಅಥವಾ ಮೈಥಿಲಿಯಂ ದೃಷ್ಟ್ವ ರಾಮಂಚ ಅಕ್ಲಿಷ್ಟ ಕರ್ಮಣಂ, ನಾನು ಸೀತೆಯನ್ನು ನೋಡಿ ನಂತರ ರಾಮನನ್ನು ನೋಡಿ ಮತ್ತ ನಿನ್ನ ಬಾಯಿಗೆ ಬರುತ್ತೇನೆ, ಬಿಡ್ತೀಯ? ಅವಾಗ ಹೇಳಿದ್ದು ಅಬ್ರವೀನ್ ನಾಟಿ ವರ್ತೇನ್ ಮಾನ್ ಕಚ್ಚಿ ದೇಶ ವರೋಮಮ, ನನ್ನನ್ನು ದಾಟಿ ಹೋಗ್ಲಿಕ್ಕಿಲ್ಲ, ಅದೇ ನನ್ನ ವರ. ಅವಾಗ ಸ್ವಲ್ಪ ಸಿಟ್ಟು ಬಂತಂತೆ ಹನುಮಂತನಿಗೆ, ಹೌದಾ ಬಾಯಿ ತೆಗಿ ಬರ್ತೇನೆ. ಆಕೆ ಬಾಯಿ ತೆಗೆದು ರಾಮಾಯಣ ಚೆನ್ನಾಗಿ ಹೇಳ್ತಾರೆ, ಎಷ್ಟು ಅಂದ್ರೆ ಹೇಳ್ತಾರೆ 10 ಯೋಜನ ವಿಸ್ತಾರ ಬಾಯಿ ತೆಗೆದಂತೆ. ಯೋಜನ ಅಂದ್ರೆ ಎಂಟು ಮೈಲಿ, 10 ಯೋಜನ ಅಂದ್ರೆ 80 ಮೈಲಿ ದೂರ ಬಾಯಿ ತೆಗೆದು, ಅನಿಮ್ಯಾಜಿನಬಲ್ವಲ್ಲ ತಲೆಗೆ. ಅವಾಗ ಹನುಮಂತ 10 ಯೋಜನೆ ಬೆಳೆದ, ಅವಾಗ ಸಿಟ್ಟು ಬಂತ ಆಕೆಗೆ, ಅದಕ್ಕೆ 20 ಯೋಜನ ಮಾಯಕ, ಆಕೆ 20 ಯೋಜನ ಬಾಯಿ ತೆಗೆದು, ಅವಾಗ ಹನುಮಂತ 20 ಯೋಜನೆ ಬೆಳೆದ. ಮತ್ತು ಅಲ್ಲವ ಪಟ್ಟಿ ಕೊಡ್ತಾ ಇದ್ದಾರೆ, 30 ಬೆಳೆದ, ಬೆಳೆದ ಆತನು ಬೆಳೆದ, ನಂತರ ಷಷ್ಟಿ ಪಂಚ ಚತ್ವರಿಂಶತ್ ಪಂಚಾಶತ್ ಷಷ್ಟಿ ಸಪ್ತಶತಿ ಅಶೀತಿ ನವತಿ ಶತಂ, 100 ಯೋಜನ ಬಾಯಿ ತೆಗೆದಂತೆ ಹನುಮಂತ. 100 ಯೋಜನ ದೊಡ್ಡವನಾದ, ಹೇಗೆ ಅಡ್ಡ ಅಲ್ಲ, ಈಗ ಅಡ್ಡ ಬೆಳೆದ್ರೆ ಅಲ್ಲಿ ಎಲ್ಲಿ ಲಂಗಿಗೆ ಸೇರ್ಕೊಂಡ್ಬಿಡ್ತಾನೆ, ಹಾಗಲ್ಲ ಉದ್ದಕ್ಕೆ ಬೆಳೀತಾ ಇರೋದು, ಅದಕ್ಕೆ ಅಷ್ಟು 100 ಯೋಜನದಷ್ಟು ಎತ್ತರ ಬೆಳೆದಂತೆ. ಇದರಿಂದ ಗೊತ್ತಾಗುತ್ತೆ ಹನುಮಂತ ಹಾರಬೇಕಾಗಿಲ್ಲ, 100 ಯೋಜನದಷ್ಟು ಬೆಳೆದ್ರೆ ಸಾಕು, ಒಂದು ಕಾಲಿಟ್ರೆ ಸಮುದ್ರ ದಾಟ್ಲಿಕ್ಕೆ ಆಗುತ್ತೆ, ಅಷ್ಟು ತೋರಲಿಲ್ಲ ಸುಮ್ಮನೆ ಹಾರ್ಕೊಂಡು ಹೋದ ಅಂತ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಬೆಳೆದ ಕೂಡಲೇ ಆಕೆ ಇನ್ನೂ ಬೆಳಿಲಿಕ್ಕೆ ಹೋದಾಗ ಒಂದೇ ಕ್ಷಣದಲ್ಲಿ ಅಂಗುಷ್ಟ ಮಾತ್ರ ಆಗ್ತಾ ಇದ್ದಾನೆ, ಒಂದೇ ಕ್ಷಣದಲ್ಲಿ. ಅಲ್ಲ ಆಕೆ ಕೂಡ ಬಾಯಿ ಸಣ್ಣದು ಮಾಡಬಹುದಲ್ಲ, ಇಲ್ಲ ಆಕೆ ಬಾಯಿ ಸಣ್ಣದು ಮಾಡೋದ್ರೊಳಗೆ ಒಳಗೆ ಹೋಗಿ ಹೊರಗೆ ಬಂದ. ಅವಾಗ ಎಲ್ಲಾ ದೇವತೆಗಳು ಸ್ತೋತ್ರ ಮಾಡುತ್ತಾ ಇದ್ದಾರೆ, ಆ ವಿರೂಪವಾದ ರೂಪವನ್ನು ಬಿಟ್ಟು ನಾಗಜನನಿಯೂ ಕೂಡ ನಮಸ್ಕಾರ ಮಾಡುತ್ತಾ ಇದ್ದಾಳೆ, ಹೋಗಿ ಬಾರಯ್ಯ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೋಗಿ ಒಳಗೆ ಹೋಗಿ ಹೊರಗೆ ಬಂದು ಆಕೆ ಯಾರು ಅಂತ ಗೊತ್ತಾಗ್ಬೇಕಲ್ಲ, ಆಕೆ ಕ್ರೂರವಾದ ರೂಪದಲ್ಲಿದ್ದಾಳೆ. ಪ್ರವಿಷ್ಟೋಸ್ಮಿಹಿತೆ ವಕ್ತ್ರಂ ದಾಕ್ಷಾಯಣಿ ನಮಸ್ತುತೆ, ಏ ದಕ್ಷನ ಮಗಳೇ ನಮಸ್ಕಾರ. ಯಾಕೆ? ಈಕೆ ನಾಗಮಾತ ಕದ್ರು ದಕ್ಷನ ಮಗಳಾದ್ದರಿಂದ, ಹೇ ದಾಕ್ಷಾಯಣಿ ನಿನಗೆ ನಮಸ್ಕಾರಮ್ಮ, ನಾನು ಹೋಗಿ ಬರುತ್ತೇನೆ ಅಂದಾಗ ನಗತಾ ಇದ್ದಾಳೆ, ದೇವತೆಗಳಿಗೆಲ್ಲ ಸಂತೋಷ ಆಗ್ತಾ ಇದೆ. ಅಂದರೆ ನಮಗೆ ಸ್ವಲ್ಪ ಟೆನ್ಷನ್ ಇದ್ದರೆ, ಯಾವ್ದಾದ್ರು ಕೆಲಸ ಇದ್ದಾಗ ಯಾರಾದ್ರೂ ಅಡ್ಡಿ ಬಂದ್ರೆ ಬಡದು ಕೊಂದು ಏನೋ ಮಾಡಿ ಹೋಗ್ತೀವಿ, ಹೌದಾ? ಆದರೆ ಅಲ್ಲಿ ಹನುಮಂತ ಎಷ್ಟು ವಿಶೇಷವಾಗಿ ಸಹನೆ ತೋರಿದ ಅಂಬುದನ್ನು ಚೆನ್ನಾಗಿ ತೋರಿಕೊಡುತ್ತಾರೆ. ಸರಿ, ನಂತರ ಹಾರತಾ ಇದ್ದ ಹನುಮಂತ ಯಾರೋ ಸೆಳೀತಾ ಇದ್ದ, ಯಾರೋ ಆಕರ್ಷಣೆ ಮಾಡ್ತಾ ಇದ್ದಾರೆ.
ನೋಡುತ್ತಾ ಇದ್ದಾನೆ. ಯಾರೋ ನನ್ನ ರೋಧನ ಮಾಡುತ್ತಾ ಇದ್ದಾರೆ ಅಂತ ಕಳೆದ ನೋಡಿದಾಗ ಅವಾಗ ಸಮುದ್ರ ಮಧ್ಯದಲ್ಲಿ ಛಾಯಾಗ್ರಾಹಿ ಮಹಾವೀರ್ಯಂ ದದಿತಂ ನಾತ್ರ ಸಂಶಯ, ಈ ಛಾಯೆಯನ್ನ ಸೆಳೆಯುವ ಸಿಂಹಿಕಾ ಅಂಬವಳು ಬರ್ತಾ ಇದ್ದಾಳೆ. ಅವಳನ್ನ ನೋಡುತ್ತಾ ಇದ್ದಾನೆ ಹನುಮಂತ. ಹೌದಾ, ಇವಳನ್ನ ಕೊಲ್ಲಲೇಬೇಕು. ಮೊದಲು ಬಂದದ್ದು ನಾಗ ಮಾತ್ರ, ಅದರಿಂದ ಆಕೆಯನ್ನು ಏನು ಮಾಡಬಾರದು, ಇವಳನ್ನು ಕೊಲ್ಲಲೇಬೇಕು ಅಂತ ವಿಶೇಷವಾಗಿ ತಾನು ಯವರ್ಧದ ಮಹಾಕಾಯ ಪ್ರೌರುಷೀವ ಬರಾಹಕ. ಅವಾಗ ಹನುಮಂತ ಬೆಳೆದ ಬೆಳೆದ ಅವಳು ಬಾಯಿ ತೆಗದ್ಲು, ತೆಗೆದಾಗ ಒಳಗೇ ಹೊರಟು ಹೋಗ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾರೆ, ತತಸ್ತಸ್ಯಾಹ ನಖೈ ತೀಕ್ಷ್ಣೈ ಮರ್ಮಾಣ್ ನಿಕೃತ್ಯ ವಾನರ. ಹೇಗೆ ಏನು ಮಾಡಿದ, ಆ ಶರೀರದೊಳಗೋಗಿ ತನ್ನ ತೀಕ್ಷ್ಣವಾದ ನಖಗಳಿಂದ ಅವಳ ಮರ್ಮ ಅವಯವಗಳೆಲ್ಲ ಒಳಗಿಂದೆಲ್ಲ, ಅದೇ ಹಾರ್ಟ್ ಪ್ಲೀನು ಏನು ಹೇಳ್ತಿರಲ್ಲ, ಅವೆಲ್ಲ ಕಿತ್ತು ಕಿತ್ತು ಕಿತ್ತಿ ಅವಳನ್ನ ಕೊಂದು ಹೊರಗೆ ಬರ್ತಾ ಇದ್ದಾನೆ ಹನುಮಂತ. ಹೇಳ್ತಾ ಇದ್ದಾರೆ, ಸ್ವಯಂಭುವೈವ ಹನುಮಾನ್ ಸೃಷ್ಟ ತಸ್ಯಾಹ ನಿಪಾತನೇ. ಅವಳಿಗೆ ಹೊರಕೊಟ್ಟದೆ ಬ್ರಹ್ಮದೇವರು, ಅವಳನ್ನು ಕೊಲ್ಲಲಿ ಕಳಿಸಿದ್ದೇ ಬ್ರಹ್ಮದೇವರು. ಯಾರನ್ನ, ಹನುಮಂತನನ್ನ. ಹನುಮಂತ ವಿಶೇಷವಾಗಿ ಬ್ರಹ್ಮದೇವರ ವರಗಳನ್ನ ವಿಲಂಘನ ಮಾಡ್ತಾ 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 ಹೋಗಿ ನಾನು ಸಮಾನ ಬ್ರಹ್ಮದೇವರಿಗೆ ಸಮಾನ ಅಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದ. ಸರಿ, ಇಷ್ಟು ಮಾಡಿ ಹಾರಿ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಆ ಲಂಕಾ ಪ್ರಾಕಾರ ರೂಪಕ ಗಿರಾವತ ಸಂಚು ಕೋಚ. ಇಲ್ಲಿ ಹೇಳ್ತಾ ಇದ್ದಾರೆ ಆ ಪ್ರಾಕಾರ ರೂಪವಾದಂತಹ ಗಿರಿಯಲ್ಲಿ ಹಾರಿ ಬರ್ತಾ ಇದ್ದಾರ. ಹಾರುವಾಗಲೇನೆ ಕೊನೆಗೆ ಬರುವಾಗ ನೋಡ್ತಾ ಇದ್ದಾರೆ, ನಾನಿಷ್ಟು ದೊಡ್ಡ ರೂಪ ತಗೊಂಡು ಹತ್ತಿರ ಬಂದರೆ ಈ ರಾಕ್ಷಸರೆಲ್ಲ ಹೆದರ್ಕೊಂಡ್ಬಿಟ್ಟು ಏನೋ ಗಡಿಬಿಡಿ ಮಾಡುತ್ತಾರೆ, ಅದಕ್ಕೆ ನಾವು ಚಿಕ್ಕವನಾಗಬೇಕು ಅಂತ ಹತ್ತಿರ ಬರುವಾಗಲೇನೆ ಚಿಕ್ಕವನಾಗಿ ಎಷ್ಟು ಭೂತ್ವ ಬಿಡಾಲ ಸಮೇತ ಆಚಾರ ವರ್ಣ ಮಾಡುತ್ತಂತೇಳಿ ಹೇಳ್ತಾ ಇದ್ದೇನೆ. ಎಷ್ಟು ವಿಶೇಷವಾಗಿ ಬೆಕ್ಕಿನಷ್ಟು ಆದ್ರಂತೆ, ಆ ಬೆಕ್ಕು ದೊಡ್ಡದೋ ಚಿಕ್ಕದೋ ಅಂತ, ಬಹಳ ಚಿಕ್ಕ ಬೆಕ್ಕಿನಷ್ಟು ಆಗಿ ಒಳಗೆ ಹೋಗ್ಲಿಕ್ಕೆ ನೋಡತಾ ಇದ್ದಾರೆ. ಎಲ್ಲವನ್ನ ನೋಡ್ತಾ ಇದ್ದಾರೆ ಲಂಕಾಪುರಿಯನ ದೂರದಿಂದ. ಅವಾಗೆ ಹೇಳ್ತಾ ಇದ್ದಾರೆ, ಲಂಕೆಯೇ ಬರ್ತಾ ಇದ್ದಾಳೆ ರೂಪವನ್ನ ಧಾರಣೆ ಮಾಡಿಕೊಂಡು. ಅವಾಗೆ ಹೇಳ್ತಾನೆ ಹನುಮಂತ, ಸ್ವಲ್ಪ ನಾನು ಹೊರಗೆ ಹೋಗಿ ಒಳಗೆ ಹೋಗಿ ಬರ್ತೇನೆ, ದೃಷ್ಟ್ವಾ ಪುರಿ ನಿಮಾಂ ಭದ್ರೆ ಪುನರಾಶ್ಯೇ ಯಥಾಗತಂ. ಯಾಕೆ ಬಂದೀಯ, ಎಲ್ಲಿಂದ ಬಂದೀಯ? ಅಲ್ಲ, ನಾನು ಹೊರಗಿಂದ ಬಂದಿದ್ದೇನೆ. ಏನ್ ಮಾಡ್ಬೇಕು ನೀನು? ಸ್ವಲ್ಪ ಈ ಪುರವನ್ನು ನೋಡಬೇಕು ಅಂತಿದ್ದೇನೆ ಆ ರಾತ್ರಿ ಕಾಲದಲ್ಲಿ, ರಾತ್ರಿ ಕಾಲದಲ್ಲಿ ನೋಡ್ಬೇಕು ಅಂತಿದ್ದೇನೆ ಅಂತ ಹೇಳಿದಾಗ, ಯಾರು ಹೋಗ್ಲಿಕ್ಕಿಲ್ಲ ಲಂಕೆಯಲ್ಲಿ ಅಂತ ಹೇಳಿದಾಗ, ಸಿಟ್ಟಿನಿಂದ ಒಂದು ಮುಷ್ಟಿನ ಅಭಿಜಧಾನೇನ ಕತೆ ಹೇಳ್ತಾ ಇದ್ದಾರೆ. ತುಂಬಾ ಸಿಟ್ಟು ಮಾಡಿಲ್ಲಂತೆ, ತುಂಬಾ ಸಿಟ್ಟು ಮಾಡಿಲ್ಲ. ಯಾಕೆ, ಈತನ ಬಿಡದೇ ಸ್ವಲ್ಪ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಒಂದೇಟು ಕೊಳ್ಳಿಕ್ ಬಂದು ಅದಕ್ಕೆ ಎಡಗೈಯಿಂದ ಹೊಡೆದ್ರಂತೆ. ಹೊಡೆಯೋ ಕಾಲಕ್ಕೂ ತುಂಬಾ ಸಿಟ್ಟು ಮಾಡಿಲ್ಲ, ಯಾಕೆ ಹೆಣ್ಣು ಅಂತ ಬಿಟ್ರಂತಲ್ಲಿ, ಅದಕ್ಕೆ ಅವಳು ಬಿದ್ದು ಹೋಗ್ತಾ ಇದ್ದಾಳೆ. ಅವಾಗ ಹೇಳ್ತಾ ಇದ್ದಾಳೆ, ಯಾರು ನೀನು? ನಾನು ರಾಮನಿಂದ ಬಂದ ಕಪಿ ಅಂತ ಹೇಳಿದ ಕೂಡಲೇ, ಆ ಬ್ರಹ್ಮದೇವರು ಮೊದಲೇ ನನಗೆ ಹೇಳಿದ್ರು, ಯಾವಾಗ ಕಪಿ ಯಾರು ನಿನ್ನ ಮುಷ್ಟಿಯಿಂದ ಹೊಡೆದು ಹಾಕ್ತಾರೋ ಆವಾಗ ಈ ರಾಜ್ಯಕ್ಕೆ ನಾಶ ಅಂಬರು ಚೆನ್ನಾಗಿ ತಿಳಿ ಅಂದ್ರು. ನಮಸ್ಕಾರಪ್ಪ, ನೀನು ಬೇಕಾದಾಗಿ ಹೋಗು, ಏನು ಬೇಕಾದರೂ ಮಾಡು, ಯಾಕೆ ನಿನ್ನ ಅಡ್ಡಿ ಮಾಡುವವರು ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ನಂತರ ಹನುಮಂತ ಒಳಗೆ ಬರ್ತಾ ಇದ್ದಾನೆ, ಅಂತಃಪುರದಲ್ಲೇ ಪ್ರವೇಶ ಮಾಡುತ್ತಾ ಇದ್ದಾರೆ. ಅಲ್ಲ, ಅಂತಃಪುರದಲ್ಲಿ ಪ್ರವೇಶ ಮಾಡಿದ್ರೆ ಬಿಟ್ರ ಅಂದ್ರು, ಅಂದ್ರೆ ಅವರಿಗೆ ಗೊತ್ತಾಗದೆ ಹೋಗುವುದು ಹನುಮಂತನಿಗೆ ಗೊತ್ತು. ಬೆಕ್ಕಾದರೂ ಕೂಡ ರಾಕ್ಷಸರ ಕಣ್ಣಿಗೆ ಬೀಳಲ್ವಾ, ಬೀಳುತ್ತೆ, ಚೆನ್ನಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವರ ಕಣ್ಣಿಗೆ ಬೀಳದೇ ಹೋಗುವ ಶಕ್ತಿ ಹನುಮಂತನಿಗಿದೆ, ಅದರಿಂದ ಕಣ್ಣಿಗೆ ಕಾಣದೇನೆ ಹೋಗ್ತಾ ಇದ್ದಾರೆ. ಆ ಅಂತಃಪುರದಲ್ಲಿ ವಿಶೇಷವಾಗಿ ವರ್ಣನೆ ಮಾಡುತ್ತಾ ಬರ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಲಂಕಾ ಅಂಬುದನ್ನ. ನಂತರ ಅಂತಃಪುರದಲ್ಲಿ ಒಬ್ಬೊಬ್ಬರ ಎಲ್ಲಾ ವಿಶೇಷವಾದ ಮನೆಗಳಲ್ಲಿ, ಅಂತಃಪುರದಲ್ಲಿರುವ ಮನೆಗಳೆಲ್ಲ ತಿರುಗ್ತಾ ಇದ್ದಾರಂತೆ. ನೋಡ್ತಾನೆ ಹನುಮಂತ, ಸೀತೆ ಸಿಗ್ಲಿಲ್ಲ, ದುಃಖ ಪಡ್ತಾ ಕೊಡ್ತಾನೆ. ಅದಕ್ಕೆ ಹೇಳ್ತಾರೆ ಆಚಾರ್ಯ, ಹೇಳ್ತಾರೆ ಕೃತ್ವ
ಚೇಷ್ಟಾಸ್ತ ಸಂವಿಧ. ಒಂದು ವಿಶೇಷವಾಗಿ ರಾಮದೇವರು ಮನುಷ್ಯ ಆಕೃತಿ ತಂದು ಹೇಗೆ ನಾಟಕ ಮಾಡುತ್ತಾ ಇದ್ದಾರೋ ಹನುಮಂತನು ಕೂಡ ಅದೇ ತರ ನಾಟಕ ಮಾಡಿದ, ಹುಡುಕಿದಂತೆ ನಾಟಕ ಮಾಡಿದ ಅಂದ್ರು. ಇಲ್ಲದೆ ನಾವು ಒಪ್ಪಲ್ಲ, ಹನುಮಂತನಿಗೆ ಅಜ್ಞಾನ ಇದೆ, ಹನುಮಂತ ಅತ್ತ, ಹೀಗೆ ನಾವು ಹೇಳ್ತೀವಿ. ಅಂದ್ರು ಸ್ವಲ್ಪ ಭಟ್ಟತನ ಪರಮಾವಧಿಗೆ ಹೋಗ್ಬೇಡಿ ಅಂದ್ರು. ಯಾಕೆ ಅಂದ್ರೆ ಹನುಮಂತಲ್ಲಿ ನಾಟಕ ಆಡಿದ್ದು ಮಿಕ್ಕ ದೈತ್ಯರಿ ಕಾಣುತ್ತೆ ಅಂತಷ್ಟೇ ಹೊರತು ತನಗೆ ಗೊತ್ತಿಲ್ಲ ಅಂತಲ್ಲ. ಅಲ್ರಿ ಹನುಮಂತ ನಿಮ್ ಪ್ರಕಾರ ವಾಯುದೇವರು ಏನೇನು ಅಂತೀರಾ, ನಾವೆಲ್ಲ ಒಪ್ಪಲ್ಲ ಅಂತೀರಾ, ಸ್ವಲ್ಪ ಬುದ್ಧಿ ಬಳಸಿ ಹಾರಲಿಕ್ಕೆ ಮೊದಲೇ ಎಲ್ಲಾ ಕಪಿಗಳಿಗೆ ಸಂಪಾತಿ ಆಕಾಶಕ್ಕೆ ಹಾರಿ ನೋಡಿ ಹೇಳಿದ್ದ. ಏನಂತ, ಸೀತೆ ಎಲ್ಲಿದ್ದಾಳೆ, ಅಶೋಕವನದಲ್ಲಿದ್ದಾಳೆ ಅಂತ ಹೇಳಿದಾಗ ಎಲ್ಲ ಹನುಮಂತನಿಗಲ್ಲ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅಂತ ಕಾಲಕ್ಕೆ ಹನುಮಂತ ಸೀತಾ ದೇವಿಯನ್ನು ಹುಡುಕ್ಲಿಕ್ಕೆ ಅಶೋಕವನಕ್ಕೆ ಹೋಗದೆ ರಾವಣ ಅಂತಃಪುರಕ್ಕೆ ಬಂದು ಮಿಕ್ಕವ್ರ ಮನೆಗೆ ಬಂದು ಎಲ್ಲಾ ಕಡೆ ಯಾಕೆ ಹುಡುಕಿದ ಅಂದ್ರೆ ಅಲ್ಲಿ ಸಂಪಾತಿ ಇವರಿಗೆ ಹೇಳಿದ್ದಾನೆ ಅಂತ ಈ ರಾಕ್ಷಸರಿಗೆ ಗೊತ್ತಿಲ್ಲ, ದೈತ್ಯರಿಗೂ ಗೊತ್ತಿಲ್ಲ. ಆದ್ದರಿಂದ ನಾಟಕ ಮಾಡತಾಗಿದ್ದಾರೆ. ಒಂದು ಚೆನ್ನಾಗಾಯ್ತಾ ಅರ್ಥ ಆಯ್ತಾ, ಆಚಾರರ ಮಾತು ಎಷ್ಟು ಪ್ರಬಲವಾದ್ದು. ಮಿಕ್ಕ ಕೆಲವರೆಲ್ಲ ಬರೆದುಬಿಟ್ರು, ಹನುಮಂತನಿಗೆ ನಿಜವಾಗಿ ದುಃಖ ಆಯ್ತು, ಒದ್ದಾಡ್ತಾ ಕೂತಿದ್ದ ಅಲ್ಲಿ ಅಂದ್ರೆ ಹೀಗೆ ಎಲ್ಲಾ ವ್ಯಾಖ್ಯಾನಗಳು ಬರೀತಾರೆ. ಸರಿ, ನಂತರ ಹನುಮಂತ ರಾಮನ ಮನೆಯಲ್ಲಿ ಹುಡುಕಿದ, ಸೀತೆ ಕಾಣಿಸಲಿಲ್ಲ. ನಂತರ ಬೇರೆಯವರ ಮನೆಗಳಿಗೆಲ್ಲ ಹೋಗ್ತಾ ಇದ್ದಾನೆ. ಗೃಹಾತ್ ಗೃಹಂ, ಮನೆಯಿಂದ ಮನೆಗೆ ಹೋದ್ರಂತೆ. ಅಲ್ಲ, ಯಾರ್ಯಾರ ಮನೆಗೆ ಹೋದ್ರು ಸರ್ ಹೇಳಿದ್ರೆ ಪಟ್ಟಿ ಹೇಳ್ತಾರೆ. ವಿಭೀಷಣಸ್ಯ ಮಹೋದರಸ್ಯ ವಿರೂಪಾಕ್ಷಸ್ಯ ಕುಂಭಕರ್ಣಸ್ಯ ವಿದ್ಯುಜಿಹ್ವಸ್ಯ ವಿದ್ಯುನ್ಮಾಲೇ ವಜ್ರದಂಟ್ರಷ್ಟ ಶಕ್ರಸ್ಯ ಸಾರಣಸ್ಯ ಇಂದ್ರಜಿತಃ ಜಂಬುಮಾಲೇ ಸುಮಾಲೇ ಶುಕ. ಎಲ್ಲರ ಮನೆಗಳು ಹೋಗಿದ್ರಂತ ಹನುಮಂತ. ಎಲ್ಲರ ಮನೆಗಳಿಗೂ ಹೋಗಿ ಇಲ್ಲಿ ಸೀತಾ ಇದ್ದಾಳ, ಇಲ್ಲಿ ಸೀತಾ ಇದ್ದಾಳ, ಅಲ್ಲಾಕಿರ್ತಾಳೆ. ಯಾಕೋ ರಾಮಚಂದ್ರ ಎಲ್ಲಾದ್ರೂ ಬಚ್ಚಿಟ್ಟಿರಬಹುದು, ಯಾರು ರಾವಣಾಸುರ ಆದ್ದರಿಂದ ಅಂತ ಯಾರು ನೋಡಬಹುದಲ್ವ. ಆ ರೀತಿ ಹುಡುಕ್ತಾ ಬಂದಿರಂತೆ, ಎಲ್ಲೂ ಕಾಣಿಸಲಿಲ್ಲ. ನಂತರ ರಾವಣ ಭವನಕ್ಕೆ ಬಂದು ಮತ್ತಾ ಬಂದಿರಂತೆ. ಬಂದು ಅಲ್ಲಿ ಪುಷ್ಪಕ ವಿಮಾನವನ್ನ ನೋಡುತ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂತಹದ್ದ ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಪರಿಚಯ ಮಾಡಬೇಕಾದ್ರೆ ಸಮುದ್ರದ ಪರಿಚಯ ಮಾಡಬೇಕಾದ್ರೇನೆ ಚೆನ್ನಾಗಿ. ಸಮುದ್ರ ರಾಜ ರಾಮನಿಗೆ ಹೇಳುತ್ತಾನೆ, ಏ ರಾಮಚಂದ್ರ, ಪಾಪಿಗಳು ನನ್ನನ್ನ ಮುಟ್ಟೋದು ನನಗಿಷ್ಟ ಇಲ್ಲ ಅಂತ. ಸಮುದ್ರ ರಾಜ ಹೇಳುತ್ತಾನೆ, ಪಾಪಿಗಳು ನನ್ನ ಮುಟ್ಟಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ, ಅದಕ್ಕೆ ಪಾಪಿಗಳಿದ್ದ ಕಡೆ ಬಾಣ ಹಾಕು ಅಂತ ಹೇಳ್ತಾನೆ. ಈ ಪುಷ್ಪಕ ವಿಮಾನ ಯಾರಿಗೆ ಪಾಪದ ಆಲೋಚನೆ ಇರುತ್ತೆ ಅವರಿಗೆ ಕಣ್ಣಿಗೂ ಕಾಣಿಸಲ್ಲ. ಇದು ಪುಷ್ಪಕ ವಿಮಾನದ ಲಕ್ಷಣ. ಹಾಗೆ ಮೇರು ಪರ್ವತ ಒಂದಿದೆ, ಮೇರು ಪರ್ವತ ಎಲ್ಲರೂ ನೋಡಿದ್ರು. ಪುರಾಣದಲ್ಲಿ ಹೇಳುತ್ತಾರೆ, ಪಾಪಿಗಳಿಗೆ ಕನಸಲ್ಲೂ ಕಾಣಿಸಲ್ಲ ಮೇರು ಪರ್ವತ. ಬಂಗಾರದ ಪರ್ವತ, ಪ್ಯೂರ್ ಪರ್ವತ, ಬೇಕಾದ ಅನ್ಕೋಬಹುದು, ಎಷ್ಟು ಬೇಕಾದ ತರಬಹುದು, ಅಷ್ಟು ಒಳ್ಳೆ ಪರ್ವತ. ಅದನ್ನು ಕುರಿತು ಹೇಳ್ತಾ ಇದ್ದಾರೆ. ಸರಿ, ಆ ಪುಷ್ಪಕ ವಿಮಾನ ಎಲ್ಲವನ್ನ ನೋಡಿ ಅದರೊಳಗೆ ಹೋಗ್ತಾ ಇದ್ದಾನೆ. ಹೋದರೆ ಸಾವಿರಾರು ಜನ ಸ್ತ್ರೀಯರೆಲ್ಲರೂ ಮಲಗಿದ್ದಾರೆ ರಾವಣಾಸುರನ ಅಂತಃಪುರದಲ್ಲಿ. ಅಲ್ಲಿ ನೋಡ್ತಾ ಇದ್ದಾನೆ. ಅಲ್ಲಿ ನೋಡಿದಾಗ ಯಾರು ಸೀತೆಯಂತೆ ಕಾಣತಾ ಇಲ್ಲ, ಸೀತೆ ತರ ಕಾಣತಾ ಇಲ್ಲ. ಅಲ್ಲ, ಹನುಮಂತ ನೋಡಿದ್ನೇನು ಅಂದ್ರೆ ಯಾರ ಮುಖದಲ್ಲೂ ದುಃಖದ ಛಾಯೆ ಇಲ್ಲ, ಎಲ್ಲ ಖುಷಿಯಾಗಿದ್ದಾರೆ, ಆದ್ದರಿಂದ ಸೀತೆ ಅಲ್ಲ, ಸೀತೆ ಅಲ್ಲ, ಸೀತೆ ಅಲ್ಲ. ಕೊನೆಗೆ ನೋಡುತ್ತಾನೆ. ಅಷ್ಟೇ ಅಲ್ಲದೆ ಆ ರೂಪಗಳು ನೋಡಿದಾಗ ರಾಮಚಂದ್ರ ಹೇಳಿದ್ದ, ಸೀತೆ ಹೇಗಿರ್ತಾಳೆ ಎಂಬುದನ್ನ ಹೇಳಿದ್ದ. ಅದಕ್ಕೆ ಆ ರೂಪದಂತೆ ಯಾರು ಕಾಣತಾ ಇಲ್ಲ. ಅದಕ್ಕೆ ಕೊನೆಗೆ ರಾವಣಾಸುರನ ಪಕ್ಕದಲ್ಲಿ ಮಂದೋದರಿಯನ್ನ ನೋಡಿ ಸ್ವಲ್ಪ ಹೋಲಿಕೆ ಹಾಗೆ ಇತ್ತಂತೆ. ಅಯ್ಯಪ್ಪ, ಸೀತೆ ಇಲ್ಲಿದ್ದಾಳೆ ಅಂತ ಸಂತೋಷಪಟ್ರಂತೆ. ಆದ ಮೇಲೆ ದುಃಖ ಪಟ್ರಂತೆ. ಎಲ್ಲ ಸೀತಾ ಇವಳ ಪಕ್ಕದಲ್ಲಿ ಯಾಕೆ ಮಲಗ್ತಾಳೆ, ಅದು ಮದುರಾಪಾನ ಮಾಡಿ ಸಂತೋಷವಾಗಿ ಆಗಿರ್ತಾಳೆ, ಸೀತೆ ಆಗ್ಲಿಕ್ಕಿಲ್ಲ ಅಂತ ನಿಶ್ಚಯ ಮಾಡಿಕೊಂಡಂತೆ. ನ ರಾಮೇಣ ವಿಯುಕ್ತ ಸ ಸ್ವತ್ತು ಮರ್ಹತಿ ಭಾಮಿನಿ,
ರಾಮನ ಬಿಟ್ಟು ಮಲಗಲಿಕ್ಕೆ ಸಾಧ್ಯ ಇಲ್ಲ. ನ ಭೋಕ್ತು ನಾಪಿ ಅಲಂಕರ್ತು ನ ಪಾನ ಉಪಸೇವಿತು, ಅಂದ್ರೆ ಅನ್ನ ತಿನ್ಲಿಕ್ಕಿಲ್ಲ, ಪಾನ ಕುಡಿಲಿಕ್ಕಿಲ್ಲ, ಆಕೆ ಉಪವಾಸ ಇದ್ದಿರಬೇಕು ಅಂತ ಈಕೆ ಅಲ್ಲ ಅಂತ ಮುಂದಕ್ಕೆ ಹೋಗ್ತಾ ಇದ್ದಾಳೆ. ನಂತರ ವಿಶೇಷವಾಗಿ ಸಂಶಯ ಬರ್ತಾ ಇದೆ, ಇವರಿಗೇನಾದ್ರೂ ಹಸಿವೆ ಆಗಿ ಸೀತೆಯನ್ನು ತಿಂದುಬಿಟ್ರ, ಸೀತೆ ಸತ್ತೋಗ್ಲೇನೋ, ರಾಮನಿಗೆ ಬರ್ತಿತ್ತು ಏನು ಸಂಶಯ ಹೇಳಿದ್ನಲ್ಲ ಲಕ್ಷ್ಮಣನಿಗೆ, ಇಬ್ಬರು ರಾಕ್ಷಸರು ಜಗಳಾಡ್ತಾ ಸೀತೆಯನ್ನ ಎಲ್ಲ ಹರ್ಕೊಂಡು ತಿಂದ್ಬಿಟ್ರೋ ಏನೋ, ಸೀತಾ ಏನಾದ್ಲು ಪಾಪ ಅಂತ, ಅದಕ್ಕೆ ಸತ್ತು ಹೋದ್ಲೇನೋ ಅಂತ ನೋಡಿ ಆದ ಮೇಲೆ ಇಲ್ಲ ಇಲ್ಲ, ಆ ಸೀತಾದೇವಿಯನ್ನ ಯಾರು ಮುಟ್ಲಿಕ್ಕಿಲ್ಲ ಅಂತ ಪುನಃ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಆಗ ನೋಡತಾ ಇದ್ದಾರೆ, ಸ್ವಲ್ಪ ಈ ಹೆಂಗಸರ ಮಧ್ಯೆ ತಿರುಗಾಡೋದಾಯಿತು, ಮಲಗಿದ ಹೆಂಗಸರ ಮಧ್ಯೆ ತಿರುಗಾಡೋದಾಯಿತು. ಆ ಮಲಗಿದ ಹೆಂಗಸರೆಲ್ಲ ವಸ್ತ್ರ ಆಚೆ ಈಚೆ ಹೋಗಿದೆ, ಅವರಲ್ಲಿ ಸೀತೆಯನ್ನು ಹುಡುಕಿರುವಾಗ ಹನುಮಂತನಿಗೆ ಸಂಶಯ ಬರ್ತಾ ಇದೆ, ಏನು ನಾ ಧರ್ಮ ತಪ್ಪಿದನ, ಪರಸ್ತ್ರೀಯರನ್ನ ಅವಲೋಕನ ಮಾಡುತ್ತಾ ಇದ್ದೇನಲ್ಲ, ನಾ ಧರ್ಮ ತಪ್ಪಿದನಾ ಅಂತ ನೋಡಿದಾಗ ಇಲ್ಲ ಇಲ್ಲ, ರಾಮ ಕಾರ್ಯಕ್ಕಾಗಿ ಬಂದು ನೋಡಿದೆ, ಆದರೆ ನೋಡಿದಂತ ನನ್ನ ಮನಸ್ಸಿನಲ್ಲಿ ಚೂರೂ ವಿಕಾರವಿಲ್ಲ, ಆದ್ದರಿಂದ ನನಗೆ ದೋಷವಿಲ್ಲ ಅಂತ ಹೋಗ್ತಾ ಇದ್ದಾರೆ. ಅಂದ್ರೆ ಯಾರಿಗೆ ಚೂರೂ ವಿಕಾರವಿರಲ್ಲೋ ಅವರನ್ನು ರುಜುವಣಸ್ಥರು ಅಂತ ಕರೆಯುವುದು, ಅದರಿಂದ ಅವರಿಗೆ ಯಾವ ಚೂರು ವಿಕಾರವಿಲ್ಲ. ನಂತರ ಅಶೋಕ ವನಿಕಾಚಾರಿ ಮಹತಿ ಎಂ ಮಹದ್ರುಮ, ಇಲ್ಲಿ ಈ ಅಶೋಕ ವನ ಇಲ್ಲಿಗೆ ಬರ್ತಾ ಇದ್ದೇನೆ, ತುಂಬಾ ದೊಡ್ಡದಾಗಿದೆ, ಇಲ್ಲಿ ಹುಡುಕಬೇಕು ಅಂತ ವಿಶೇಷವಾಗಿ ಹುಡುಕಿದ್ರಂತೆ. ಎಷ್ಟು ದೊಡ್ಡದು ಅಂದ್ರೆ ಹುಡುಕ್ಲಿಕ್ಕೆ ಹುಡುಕ್ತಾ 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 ಕೊನೆಗೆ ರಾಕ್ಷಸಿಯರ ಮಧ್ಯೆ ಸೀತಾದೇವಿಯನ್ನ ವಿಶೇಷವಾಗಿ ನೋಡತಾ ಇದ್ದಾರೆ. ಹೇಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ, ಮಲಿನ ಸಂವೀತಾಂ, ಬಟ್ಟೆಯೆಲ್ಲ ಮಲಿನ ಆಗಿದೆ ಅಂತೆ, ರಾಕ್ಷಸೀಭಿ ಸಮಾವೃತಾಂ ಉಪವಾಸ ಕೃಶಾಂ, ಉಪವಾಸದಿಂದ ಬಡಕಲಾಗ್ಬಿಟ್ಟಿದ್ದಂತೆ. ಅಲ್ರಿ, ನೀವು ಹೇಳೋದಕ್ಕೆ ಒಂದಕ್ಕೊಂದ ಸಂಬಂಧ ಇರಬೇಕೋ ಇಲ್ವೋ ಪುರಾಣದಲ್ಲಿ? ಹೌದೌದು, ಮೊನ್ನೆ ನಿನ್ನೆ ಹೇಳಿದ್ದೀರಾ, ಯಾರು ಬ್ರಹ್ಮದೇವರು ಇಂದ್ರದೇವರ ಮೂಲಕ ಒಳ್ಳೆ ಹವಿಷ್ಯ ಪಾಯಸವನ್ನು ಕೊಟ್ಟಿದ್ರು, ಅದರಿಂದ ಹಸಿವೆ ಆಗಲ್ಲ ಏನೂ ಆಗಲ್ಲ ಅಂತೆಲ್ಲ ಹೇಳಿದಿರಿ, ಅಂತ ಕಾಲಕ್ಕೆ ಬಡತನ ಹೇಗಾಗ್ತಾಳೆ ಈಕೆ? ನಿಮ್ ಪ್ರಶ್ನೆ ಬರ, ನಾನೇ ಪ್ರಶ್ನೆ ಹುಟ್ಟು ಹಾಕಿ ಅದಕ್ಕೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಶಕ್ತಿ ಕೆಲವರು ಇರ್ತಾರೆ, ಸಣ್ಣಕ್ಕಿರ್ತಾರೆ ಒಳ್ಳೆ ಶಕ್ತಿ ಇರುತ್ತೆ, ಕೆಲವರು ದಪ್ಪಕ್ಕಿರ್ತಾರೆ ತಂಬಿಗೆ ಎತ್ತಿತ್ತಾಗಲ್ಲ ಅವರಿಗೆ. ಆದ್ರಿಂದ ಸೀತೆ ಹೇಗಾದ್ಲು ಅಂದ್ರೆ ಆಕೆ ಕೇಳಿಕೊಂಡು ಇಂದ್ರದೇವರನ್ನ ಏನಂತ, ನಾನು ದಪ್ಪಕ್ಕೆ ಇದು ಬಿಟ್ರೆ ಡೌಟ್ ಬರುತ್ತೆ ಅವರಿಗೆ, ಹೇಗಿದ್ದಾಳೆ ಇವಳು ಅಂತ, ಸಣ್ಣಕ್ಕೆ ಕಾಣಿಸ್ಬೇಕು ಶಕ್ತಿ ಇರಬೇಕು ಅಂತ. ಆಕೆ ಶಕ್ತಿ ಕಡಿಮೆ ಆಗಿಲ್ಲ, ನೋಡ್ಲಿಕ್ಕೆ ಕೃಶಳಾಗಿರ್ತಂತ. ಇನ್ನೊಂದು ಕಾರಣ ಹೇಳ್ತಾಳೆ, ಕೃಶತ್ವ ಬರಲಿಕ್ಕೆ ಆಹಾರ ಕಾರಣ ಅಲ್ಲ, ನಮ್ಮ ತಲೆಯಲ್ಲಿ ಏನಾದರೂ ಒಂದು ಆಲೋಚನೆ ಕಡಿತಾ ಇದ್ರೆ, ತುಂಬಾ ನಾವು ಕೊರಗ್ತಾ ಇದ್ರೆ ಬಡಕಲಾಗ್ಬಿಡ್ತೀವಿ, ನಾವು ಊಟ ಮಾಡತಾ ಇದ್ರೂ ಬಡಕಲಾಗ್ತೀವಿ. ಅದಕ್ಕೆ ಆಕೆ ಉಪವಾಸ ಕೃಶ ಅಂದ್ರು. ಉಪವಾಸ ಅಂದ್ರೆ ಏನು ಅಂದ್ರೆ ಬರೇ ಅನ್ನ ಇಲ್ಲದೆ ಇರೋದಲ್ಲ, ಉಪ ಹತ್ತಿರ, ವಾಸ ರಾಮನ ಹತ್ತಿರವೇ ತಲೆಯನ್ನಿಟ್ಟು ಚಿಂತನೆ ಮಾಡ್ತಾ ಇದ್ದದ್ದರಿಂದ ಆಕೆ ಕೃಶಳಾದ್ದು ಅಂತ ಹೇಳ್ತಾ ಇದ್ದಾರೆ. ಪೀಡಿತಾಂ ದುಃಖ ಸಂತಪ್ತಾಂ ಪರೀಕ್ಷೀಣಾಂ ತಪಸ್ವಿನೀಂ, ತಪಸ್ವಿಯಾಗಿದ್ದಾಳೆ ನೋಡತಾ ಇದ್ದಾನೆ ಹನುಮಂತ. ಅದಕ್ಕೆ ವಿಶೇಷವಾಗಿ ರಾಮಚಂದ್ರನಿಗೆ ನಮಸ್ಕಾರ ಮಾಡಿಕೊಳ್ತಾ ಇದ್ದಾಳೆ, ಹೇಳ್ತಾ ಇದ್ದಾರೆ ಈಕೆ ಮನಸ್ಸು ರಾಮನಲ್ಲಿ, ರಾಮನ ಮನಸ್ಸು ಈಕೆಯಲ್ಲಿ, ಇಬ್ಬರು ಸರಿಯಾಗಿದ್ದಾರೆ ಅಂತ ರಾಮಚಂದ್ರನಿಗೆ ಲಕ್ಷ್ಮಣನಿಗೆ ನಮಸ್ಕಾರ ಮಾಡತಾ ಇದ್ದಾರಂತೆ. ಅದಕ್ಕೆ ಜಗಾಮ ಮನಸಾ ರಾಮಂ ಪ್ರಶಸಂಚ ತಂ ಪ್ರಭುಂ, ಆ ರಾಮನಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರಂತೆ. ತದನಂತರ ಸೀತೆಯ ಶೀಲವನ್ನು ನೋಡುತ್ತಾ ಇದ್ದಾರೆ, ಹಾಗೆ ವಿಶೇಷವಾಗಿ ಆಕೆಯ ದುಃಖವನ್ನು ನೋಡಿ ಇವರು ದುಃಖ ಪಡ್ತಾ ಇದ್ದಾರಂತಪ್ಪ, ಇಂತಹ ದುಃಖ ಬಂದಿದೆ ಈಕೆಗೆ. ಸರಿ, ಇಷ್ಟೆಲ್ಲ ಆದ ಮೇಲೆ ಆ ರಾಕ್ಷಸಿಗರೆಲ್ಲರೂ ಕೂಡ ಆಕೆ ಸುತ್ತು ಇದ್ದುಕೊಂಡು ತೊಂದರೆಯನ್ನು ಕೊಡತಾ ಬರ್ತಾ ಇದ್ದಾರೆ.
ಅವರ ಒಬ್ಬೊಬ್ಬರು ಹೇಗಿದ್ದಾರೆ ಅಂದ್ರು. ಒಂದು ವೇಳೆ ನಾನು ಕನಸಿನಲ್ಲಿ ಸೀತಾದೇವಿ ಸುತ್ತಿದ್ದವರು ಒಂದು ವೇಳೆ ಕಾಣಿಸಿದ್ರೆ ಒಂದು ವರ್ಷ ದಿವಸ ನಾವು ನಿದ್ದೆ ಮಾಡಲ್ಲೇ ಪ್ರಾಯಶಃ ಅಷ್ಟೆಲ್ಲ ವಿವರಣೆ ಮಾಡ್ತಾ ಇದ್ದಾರೆ. ಏಕಾಕ್ಷಿ, ಒಬ್ಬಳಿಗೆ ಒಂದೇ ಕಣ್ಣು. ಏಕಕರ್ಣ, ಇನ್ನೊಬ್ಬಳಿಗೆ ಒಂದೇ ಕಿವಿ. ಇನ್ನು ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂತಹ ಅಕರ್ಣ, ಇನ್ನೊಬ್ಬಳಿಗೆ ಕಿವಿ ಇಲ್ಲ. ಇನ್ನ ಇನ್ನೊಬ್ಬಳಿಗೆ ಶಂಕುಕರ್ಣ, ಇನ್ನ ಒಬ್ಬಳಿಗೆ ತಲೆ ಚಪ್ಪಟೆ, ಒಬ್ಬಳಿಗೆ ತಲೆ ಒಳಗೆ ಹೋಗಿದೆ, ಇನ್ನೊಬ್ಬಳಿಗೆ ಕಾಲ ದಪ್ಪ. ಹೀಗೆ ಎಲ್ಲಾ ರೀತಿಯಾದ ಭೀಕರವಾಗಿರತಕ್ಕಂತ, ಒಬ್ಬರಿಗೆ ಆನೆ ಮುಖದಂತೆ ಮುಖ, ಈ ತರ ಇದೆ. ಇವರೆಲ್ಲ ನೋಡಿದರೇನೆ ಹೆದರಿಕೆ ಆಗ್ತಾ ಇದೆ. ಇನ್ನು ಹೆದರಸ್ತಾನೋ ಇದ್ದಾರೆ. ಇನ್ನ ಪ್ರಹರ್ಷ ಮದುಲಂ ಲೇವೆ ಮಾರುತಿ ಪ್ರೇಕ್ಷ ಮೈಥಿಲಿ. ಅದಕ್ಕೆ ಆಕೆ ನೋಡಿದ ಕೂಡಲೇ ಕಣ್ಣಲ್ಲಿ ವಾಯುದೇವರಿಗೆ ನೀರು ಬರ್ತಾ ಇದೆ. ಹೌದು, ಈಕೆಯೇ ಸೀತಾ ಅಂತ ಅಲ್ಲಿ ಆ ಗಿಡದ ಪಕ್ಕದಲ್ಲಿ ಒಳಗೆ ಕೂಡತಾ ಇದ್ದಾರೆ. ಅಷ್ಟಕ್ಕೆ ರಾವಣಾಸುರ ಬರ್ತಾ ಇದ್ದಾನೆ, ಸೀತೆ ಹತ್ರ ಬರ್ತಾ ಇದ್ದಾನೆ. ಸೀತೆ ಅದು ಬಂದ ಕೂಡಲೇ ಹನುಮಂತ ಬಚ್ಚಿಟ್ಕೊಳ್ತಾ ಇದ್ದಾನೆ. ಅಲ್ಲಿ ನೋಡ್ತಾ ಇದ್ದಾರೆ ಆ ರಾವಣಾಸುರ ಬರುವ ಅವನ ಗತ್ತು ಎಲ್ಲ ವರ್ಣನೆ ಮಾಡುತ್ತಾ ಇದ್ದಾರೆ. ತುಂಬಾ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗಿದ್ದ ಅಂತ. ನಂತರ ಆ ರಾವಣ ಬಂದ ಕೂಡಲೇ ದುಃಖದಿಂದ ಒದ್ದಾಡ್ತಾ ಇದ್ದಾಳೆ ಸೀತಾದೇವಿ. ಅವಾಗ ಹೇಳ್ತಾರೆ ರಾವಣಾಸುರ ಹೇಳ್ತಾ ಇದ್ದಾನೆ, ಯಾಕೆ ಹೀಗಾಗ್ತಾ ಇದೆಯಾ? ನಾನಿದ್ದೇನೆ ನನಗೆ, ನನ್ನ ಜೊತೆಗೆ ವಿಹಾರ ಮಾಡು. ಪಿಬ ವಿಹಾರ ರಮಸ್ವ ಧ್ವಂಸಭೋಗ, ಬೇಕಾದಷ್ಟು ಕೊಟ್ಟಿದ್ದೇನೆ, ಎಲ್ಲ ತಿನ್ನು, ಯಾಕೆ ಉಪವಾಸ ಬಿದ್ದಿದೆಯಾ ಎಲ್ಲ ಹೇಳ್ತಾ ಇದ್ದಾನೆ. ಅವಾಗ ಹೇಳ್ತಾ ಇದ್ದಾಳೆ, ಅಲ್ಲ ನನ್ನ ಕರಕೊಂಡು ಬಂದು ತಪ್ಪು ಮಾಡಿದ್ದೀಯಾ, ಬಿಟ್ಟು ಬಿಡು, ಇದೇ ಮಾತುಗಳು ಹೇಳ್ತಾ ಇದ್ದಾರೆ. ಅವಾಗ ರಾವಣಾಸುರ ಹೇಳಿದ, ನನ್ನ ಪರಾಕ್ರಮ ಎಲ್ಲಿ, ರಾಮ ಎಲ್ಲಿ? ಆದ್ದರಿಂದ ನಾನು ಬೇರೆ, ರಾಮ ಬೇರೆ, ನನ್ನನ್ನ ನೀನು ಸ್ವೀಕಾರ ಮಾಡಿದರೆ ಒಳ್ಳೆದು ಅಂದಾಗ ಆಕೆ ಉತ್ತರ ಕೊಟ್ಟದ್ದೇಗೆ ಅಂದರೆ, ರಾವಣಾಸುರನಿಗೂ ತನಗೂ ಮಧ್ಯೆ ಒಂದು ಹುಲ್ಲು ಕಡ್ಡಿಯನ್ನ ಇಟ್ಟು ಅದರನ್ನು ನೋಡಿ ಮಾತಾಡುತ್ತಿದ್ದಂತೆ. ಅಂದರೆ ನೀನು ನನಗೆ ಹುಲ್ಲು ಕಡ್ಡಿ ಸಮಾನ ಅಂತ ಅವನಿಗೆ ಅರ್ಥ ಆಗ್ತಾ ಇದೆ. ಅವ್ರು ನನ್ ಯಾರಾದರೂ ನಮ್ಮನ್ನು ನೋಡದೆ ಹುಲ್ಲು ಕಟ್ಟೆಯನ್ನು ನೋಡಿ ಮಾತಾಡಿದ್ರೆ ನಮ್ಗೆ ಅರ್ಥ ಆಗಲ್ವಾ, ನಾವು ಎಷ್ಟು ಯಾವುದಕ್ಕೆ ಈಕ್ವಲ್ ಮಾಡ್ತಾ ಇದ್ದಾರೆ ನಮ್ಮನ್ನ ಅಂತೇಳಿ ಆ ತರ ಆದ್ರೂ ನಿಂತ್ಕೊಂಡೇ ಇದ್ದಾನೆ ಅವನು, ಅರ್ಥ ಆಗ್ತಾ ಇರೋದಡ್ಡ. ಅದಕ್ಕೆ ಆ ಹುಲ್ಲು ಕಟ್ಟೆಯನ್ನು ನೋಡುತ್ತಾ ಹೇಳ್ತಾ ಇದ್ದಾರೆ. ನಂತರ ಪೌಲಸ್ಥಸ್ಯ ವರಿಷ್ಠಸ್ಯ, ಹೇ ರಾವಣ ನಿನಗೆ ಒಳ್ಳೆ ಬುದ್ಧಿ ಹೇಳ್ತಾ ಇದ್ದೀನಿ, ನನ್ನ ಬಿಟ್ಟು ಬಿಡಿ, ಇಲ್ಲದಿದ್ದರೆ ನೀನು ಸತ್ತು ಹೋಗ್ತೀಯ ಅಂತ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಆ ಸುತ್ತಿರತಕ್ಕಂತಹ ಎಲ್ಲ ರಾಕ್ಷಸಿಯರಿಗೆ ಹೇಳ್ತಾ ಇದ್ದಾನೆ ರಾವಣಾಸುರ, ಏನಾದರೂ ಸರಿ, ಒಂದ ಸಾಮ ದಾನ ಭೇದ ದಂಡ ಯಾವುದಾದ್ರೂ ಪ್ರಯೋಗ ಮಾಡಿ ಸೀತೆಯನ್ನ ನನ್ನ ಕಡೆಗೆ ಪರಿವರ್ತನೆ ಮಾಡಬೇಕು, ಮಾಡಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅವಾಗ ಅಲ್ಲಿ ಯಾರ್ಯಾರಿದ್ರು ಆ ಹೆಂಗಸರ ಹೆಸರು ಹೇಳ್ತಾ ಬರ್ತಾರೆ, ರಾಕ್ಷಸರ ಹೆಸರು. ಒಬ್ಬಳು ಏಕಜಟ, ಇನ್ನೊಬ್ಬಳು ಹರಿಜಟ ಅಂತ, ಇನ್ನೊಬ್ಬಳು ವಿಕಟ ಅಂತ, ಇನ್ನೊಬ್ಬಳು ದುರ್ಮುಖಿ ಅಂತ. ಅವರೆಲ್ಲ ಸೌಮ್ಯ ಉಪಾಯಗಳಿಂದ ಹೇಳ್ತಾ ಇದ್ದಾರೆ, ನೋಡು ರಾವಣಾಸುರ ಇಂಥ ಬಲವಂತ, ಇಂಥ ಶ್ರೇಷ್ಠ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರೆ ಸೀತಾದೇವಿ ಕೇಳ್ತಾ ಸುಮ್ಮನೆ ಇದ್ದಾಳೆ. ಅದನ್ನು ನೋಡಿ ಅವರಿಗೆ ತುಂಬಾ ಸಿಟ್ಟು ಬರ್ತಾ ಇದೆ. ಅದಕ್ಕೆ ಒಬ್ಬಳು ಹೇಳ್ತಾ ಇದ್ದಾಳೆ, ಚೆನ್ನಾಗಿ ಮಾತು ಚೆನ್ನಾಗಿದೆ. ರಾವಣೇನ ಹೃತಾನ್ ದೃಷ್ಟ್ವ ದೌರ್ಹೃಡೋಮೆ ಮಹಾನಯಂ, ನನಗೆ ಏನೋ ಬೇರೆ ಆಲೋಚನೆ ಬರ್ತಾ ಇದೆ. ಇವಳು ನೋಡಿದರೆ, ಯಾರನ್ನು ನೋಡಿದ್ರೆ, ಸೀತೆಯನ್ನು ನೋಡಿದ್ರೆ, ಒಬ್ಬಳು ಹೇಳ್ತಾ ಇದ್ದಾಳೆ, ಏನ್ ಬರ್ತಾ ತಾಯಿ ನಿನಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಯಕೃತ್ ಪ್ಲೀಹಂ ಮಹತ್ ಕ್ರೋಢಂ ಹೃದಯ ಸಬಂಧನಂ. ಅವಳ ತಲೆಯಲ್ಲಿದೆ ಇವಳನ್ನು ತಿಂದು ಬಿಟ್ರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡ್ತಾ, ಅದು ಹೇಳ್ತಾ ಇದ್ದಾಳೆ. ಪಾಪ, ಈ ಸೀತೆಯ ಹೃದಯ ಇದೆಯಲ್ಲ, ಹಾರ್ಟ್, ಅದು ಒಳಗೆ ಪ್ಲೀಹ ಎಲ್ಲವೂ ಇರುತ್ತಲ್ಲ, ಬಹಳ ರುಚಿಯಾಗಿರುತ್ತೆ ಅಂತ ಕಾಣ್ತಾ ಇದೆ. ಇನ್ನೊಬ್ಬರು ಹೇಳ್ತಾ ಇದ್ದಾಳೆ, ಕಂಠಮಸ್ಯಾಹ ನೃಶಂಸಾಯಾಹ ಪೀಡಯಾಮಹ ಕಿಮಸ್ಸತೆ. ಇವಳ ಕುತ್ತಿಗೆ ಹೆಚ್ಚಿಗೆ ಬಿಡೋಣ,
ನಮ್ಮೆದುರಿ ಕೂತ್ಕೊಂಡು ಯಾರಾದ್ರು ಮಾತಾಡಿದ್ರಾಗ ಹೇಗಿರುತ್ತೀರಿ? ಸೀತಾದೇವಿ ಎದುರಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ಇವಳು ಗುತ್ತಿಗೆ ಹಿಚ್ಚಿಗೆ ಬಿಡೋಣ, ರಾವಣಾಸುರನಿಗೆ ಹೇಳೋಣ, ಇವಳನ್ನ ಇವಳು ಮಾತು ಕೇಳಿಲ್ಲ ಅದಕ್ಕೆ ಹೀಗಾಗ್ಲು ಅಂತ ಹೇಳೋಣ, ಆದ ಮೇಲೆ ನಮ್ಮ ಪಾಡಿ ನಾವು ತಿಂದು ಬಿಡೋಣ. ಅವಾಗ ಇನ್ನೊಬ್ಬಳು ಹೇಳ್ತಾ ಇದ್ದಾಳೆ, ಏ ಮೊದಲೇ ನಾನು ಹೇಳ್ತಾ ಇದ್ದೇನೆ, ಇವಳು ಮೊದಲೇ ಇವಳನ್ನ ಪಾರ್ಟ್ ಪಾರ್ಟ್ ಮಾಡಿಬಿಡಬೇಕು, ಮತ್ತ ಜಗಳ ಆಗ್ಬಾರ್ದು ನಮ್ಮ ಮಧ್ಯೆ ಹೇಳ್ತಾ ಇದ್ದಾರೆ. ಒಬ್ಬಳು ಹೇಳ್ತಾರೆ, ವಿಭಜಾಮ ತಪಸ್ಸರ್ವಾಹ ವಿವಾದೋ ನರೋಚತೆ, ಮೊದಲೇ ಇವಳನ್ನ ಕತ್ತರಿಸಿ ಹಾಕೋಣ, ಹಾಕಿದ ಮೇಲೆ ಯಾರ ಪಾರ್ಟ್ ಅವ್ರು ತಗೊಂಡ್ರೆ ಚೆನ್ನಾಗಿರುತ್ತೆ, ಜಗಳಾಟ ಬೇಡ ಅಂತ. ಇನ್ನೊಬ್ಬಳಂತಾಳೆ, ಆ ಹೌದು ಅದೇ ಮುಖ್ಯ ಇದೇನು ಆಲೋಚನೆ, ಅದೇ ಚೆನ್ನಾಗಿದೆ, ಮೊದಲೇ ಯಾರಿಗವರು ಕಿತ್ಕೊಂಡು ತಗೊಂಡ್ಬಿಡೋಣ, ಆದ್ಮೇಲೆ ತೊಂದರೆ ಆಯಿತು. ಬದುಕಿದ್ದಾಳಾಕಿ ಹಾಕಿ ಮುಂದೆ ಹೀಗೆ ಮಾತಾಡ್ತಾ ಇದ್ರೆ ಭೀಕರವಾಗಿ ಹೇಗಿರಬೇಕು? ಅವಾಗ ವಿಶೇಷವಾಗಿ ಸೀತಾದೇವಿ ನೋಡ್ತಾ ಇದ್ದಾಳೆ, ಇವರ ಮಧ್ಯೆ ಇರೋಕ್ಕಿಂತ ಸತ್ತು ಹೋದ್ರೆ ಒಳ್ಳೆಯದು ಅಂತ ಸೀತಾದೇವಿ ನೋಡ್ತಾ ಇದ್ದಾಳಂತೆ ಪ್ರಾಣತ್ಯಾಗಕ್ಕೆ. ಆದರೆ ನೋಡ್ತಾ ಇದ್ದಾಳೆ ಸಾಯಲಿಕ್ಕೆ ಯಾವುದೂ ಉಪಾಯ ಇಲ್ಲ, ಯಾರನ್ನ ವಿಷ ತಂದು ಕೊಡ್ತಾರೆ, ಏನು ಮಾಡುತ್ತಾರೆ, ಆ ರೀತಿ ಅಳತಾ ಇದ್ದಾಳೆ. ಆವಾಗೆ ತ್ರಿಜಟ ಬರುತ್ತಾ ಇದ್ದಾಳೆ, ಏಕಜಟ ಹರಿಜಟ ತ್ರಿಜಟ. ಈ ತ್ರಿಜಟ ಅವರಲ್ಲಿ ವೃದ್ಧಳು ಒಳ್ಳೆಯವಳು, ಹೇಳ್ತಾ ಇದ್ದಾಳೆ, ಏ ಜಾಗ್ರತೆ, ಏನು ನನಗೆ ಸ್ವಪ್ನ ಬಿದ್ದಿದೆ, ನನ್ನ ಸ್ವಪ್ನ ಸುಳ್ಳಲ್ಲ, ಏನಂತ ಅದು ಹೇಳ್ತಾ ಇದ್ದಾಳೆ. ಗದದಂತಮಯೀಂ ದಿವ್ಯಾಂ ಶಿವಿತಾಂ ಅಂತರಿಕ್ಷದಾಂ ಯುಕ್ತಾಂ ವಾಜಿ ಸಹಸ್ರೇಣ ವಯಮಸ್ಥಾಯ ರಾಘವ. ಒಳ್ಳೆ ರಥ, ಅಷ್ಟೇ ಅಲ್ಲ ಸಾವಿರ ಕುದುರೆಗಳು ಕಟ್ಟಿದ್ದಾರೆ. ಆ ರಥ ಆನೆಯ ದಂತದಿಂದ ತಯಾರಾಗಿದ್ದು, ಅದರಲ್ಲಿ ವಿಶೇಷವಾಗಿ ರಾಮಚಂದ್ರ ಇದ್ದಾನೆ. ಹೇಗೆ ಶುಕ್ಲ ಮರ್ಯಾಂಬರಧರ ಲಕ್ಷ್ಮಣೇನ ಸಹಾಗತ, ಅಲ್ಲಿ ಲಕ್ಷ್ಮಣನೂ ಬಿಳಿ ಬಟ್ಟೆ ಹುಟ್ಟಿದ್ದಾನೆ, ರಾಮಚಂದ್ರನೂ ಬಿಳಿ ಬಟ್ಟೆ ಹುಟ್ಟಿದ್ದಾನೆ, ಒಳ್ಳೆ ವಸ್ತ್ರಗಳನ್ನ ಆದ ಮೇಲೆ ಹಾರವನ್ನು ಹಾಕೊಂಡಿದ್ದಾನೆ, ಸೀತೆಯೂ ಹಾಗೆ ಇದ್ದಾಳೆ, ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಇನ್ನ ಹೇಳ್ತಾ ಇದ್ದಾರೆ, ರಾಘವಶ್ಚ ಪುನರ್ ಚತುರ್ದಂತಂ ಚತುರ್ದಂತಂ ಮಹಾಗಜಂ, ನಾಲ್ಕು ದಂತಗಳಿರತಕ್ಕಂತಹ ಗಜವನ್ನು ಏರಿ ಬರುವುದು ನೋಡಿದೆ ರಾಮಚಂದ್ರ. ಸರಿ ಮುಂದೇನು ಅದು ಹೇಳ್ತಾ ಇದ್ದಾರೆ, ನಮ್ಮ ರಾವಣ ಇದ್ದಾನಲ್ಲ, ರಾವಣ ಏನಾದ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಮುಂಡ ತಲೆ ಬೋಳಿಸಿಕೊಂಡಿದ್ದಾನೆ, ತೈಲಂ ಸಮುಕ್ಷಿತ ಅಂದ್ರೆ ಮೈಯೆಲ್ಲ ಎಣ್ಣೆ ಬಿದ್ದಿದೆ. ಅಷ್ಟೇ ಅಲ್ಲ ಮುಂದೆ ಹೇಳ್ತಾ ಇದ್ದಾರೆ, ರಕ್ತವಾಸ, ಆ ಕೆಂಪು ಬಟ್ಟೆಯನ್ನು ಹುಟ್ಟಿದ್ದಾನೆ, ಪಿಬನ್ ಮತ್ತ ಎಣ್ಣೆಯನ್ನೇ ಕುಡಿತಾ ಇದ್ದಾನೆ, ಎಣ್ಣೆಯಲ್ಲೇ ಸ್ನಾನ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕತ್ತೆಗಳು ಕಟ್ಟಿದ ರಥದಲ್ಲಿ ಆ ಕತ್ತೆಗಳು ಇವನನ್ನ ಸೆರೆಕೊಂಡು ಹೋಗ್ತಾ ಇವೆ, ಯಾವಳು ಪಿಶಾಚಿ ಇವನನ್ನ ಸೆಳಕೊಂಡು ದಕ್ಷಿಣ ದಿಕ್ಕಿಗೆ ಕರಕೊಂಡು ಹೋಗ್ತಾ ಇದೆ, ಈ ರೀತಿಯಾಗಿದೆ. ಅಷ್ಟೇ ಅಲ್ಲ, ಅವಾಕ್ಷಿರಾಹ ಭೂಮೌ ಗರ್ಭಭಾ ಭಯಮೋಹಿತ, ಆ ಕತ್ತೆಗೆ ಹೆದರುಕೊಂಡು ತಲ್ಲ ಕಡಲಾಗಿ ಬೀಳತಾ ಇದ್ದಾನೆ ರಾವಣಾಸುರ, ಇದು ನನಗೆ ಗೊತ್ತಾಯಿತು. ಇನ್ನ ಮತ್ತು ಹೇಳ್ತಾ ಇದ್ದಾರೆ, ಏಕಸ್ತತ್ರಮಯ ದೃಷ್ಟ ಶ್ವೇತಕ್ಷತ್ರೋ ವಿಭೀಷಣ, ವಿಭೀಷಣನು ಕೂಡ ಶ್ವೇತಕ್ಷತ್ರವನ್ನ ಚೆನ್ನಾಗಿ ಇಟ್ಟುಕೊಂಡು ಆತನ ತಲೆ ಮೇಲೆ ಶ್ವೇತಛತ್ರ ಇದೆ, ಶುಕ್ಲ ಮಾಲ್ಯಾಂಬರಧರ ಶುಕ್ಲ ಗಂಧಾನುಲೇಪನ, ಒಳ್ಳೆ ಗಂಧವನ್ನು ಹಚ್ಚಿಕೊಂಡು ಒಳ್ಳೆ ವಸ್ತ್ರವನ್ನು ಉಟ್ಟುಕೊಂಡು ಹೊರಟು ಹೋಗ್ತಾ ಇದ್ದಾನೆ ವಿಭೀಷಣ. ಮುಂದೆ ಆಗತಕ್ಕಂತಹ ವಿಷಯಗಳನ್ನ ಭಗವಂತ ಸ್ವಪ್ನದಲ್ಲಿ ತೋರುತ್ತಾನೆ. ಅದಕ್ಕೆ ಹೇಳ್ತಾರೆ, ಸ್ವಪ್ನದಲ್ಲಿ ಭಗವಂತ ನಮಗೆ ಮಾಡುವ ಉಪಕಾರ ಅನನ್ಯ. ಏನು ಮಾಡುತ್ತಾನೆ ಅಂದರೆ, ಈ ಜನ್ಮದಲ್ಲಿ ನಮಗೆ ಏನೇನು ಬರಬೇಕೋ ಅಂದರೆ ಎಕ್ಸ್ಟ್ರಾ, ಸಾಯೋದು, ಕೈ ಕತ್ತರಿಸಿ ಹೋಗೋದು, ತಲೆ ಕತ್ತರಿಸಿ ಹೋಗೋದು, ರೋಗ ಅದು ಇದು ಇದ್ರೆ ಸ್ವಪ್ನದಲ್ಲೇ ಬಂದಂತೆ ತೋರಿಸಿ ಬಿಟ್ಟು ಪರಿಹಾರ ಮಾಡುತ್ತಾನೆ. ಇದು ದೇವರ ಮಹಾಕರುಣ. ಆದರೆ ಆ ಸ್ವಪ್ನ ಶಾಸ್ತ್ರದಲ್ಲಿ ಹೇಳ್ತಾರೆ, ಆ ಸ್ವಪ್ನವನ್ನ ಕಂಡ ಕಂಡವರಿಗೆ ಹೇಳಬಾರದು. ಹೇಳಿದ್ರೆ ಏನಾಗುತ್ತೆ, ನಾವ್ ಯಾರೋ ಬೆಳೆ ತೆಗೆದುಕೊಳ್ಳಕ್ ಹೇಳಿದ್ರಿ, ಏನ್ರಿ ನನ್ನ ತಲೆ ಕತ್ತರಿಸಿ ಹೋಗಿತ್ತು ಸ್ವಪ್ನದಲ್ಲಿ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಿಲ್ಲ ವಿಷಯ, ಅವ್ರಕ್ಕೇನಾದ್ರು ಅಯ್ಯೋ ನಿನ್ ತಲೆ ಹೋಗುತ್ತೆ ಅಂತ ಹೋಗುತ್ತೆ.
ಗೊತ್ತಿದ್ದವ್ರು ಏನ್ ಹೇಳ್ತಾರೆ, ನಿನ್ ತಲೆ ಕತ್ತರಿಸಿ ಹೋಗ್ಬೇಕಾಗಿತ್ತು, ದೇವರು ಉಳಿಸಿದ್ದಾನೆ ನಿನ್ನ, ಅಪಮೃತ್ಯು ಪರಿಹಾರ ಮಾಡಿದ್ದಾನೆ ಅಂತ ಸರಿಯಾದ ಅರ್ಥ. ಅದಕ್ಕೆ ಸ್ವಪ್ನಗಳನ್ನ ಕಂಡ ಕಂಡವರಿಗೆ ಹೇಳಬಾರದು. ಫ್ಯಾಮಿಲಿ ಡಾಕ್ಟರ್ ತರ ಒಬ್ಬರೇ ಗುರುಗಳನ್ನ ಇಟ್ಕೊಂಡು ಅವರ ಹತ್ರ ಎಲ್ಲ ಹೇಳಿದ್ರೆ ಅವರಿಗೆ ಗೊತ್ತಾಗುತ್ತೆ, ನಮ್ಮ ಹಿನ್ನೆಲೆ ಸರಿಯಾಗಿ ಉತ್ತರ ಕೊಡುತ್ತಾರೆ. ಇಲ್ಲದಿದ್ದರೆ ನಮ್ಮ ಸ್ವಪ್ನಕ್ಕೆ ವಿರುದ್ಧವಾದ ಫಲ ನಾವು ಅನುಭವಿಸಬೇಕು. ಹಾಗಾದ್ರೆ ಸ್ವಪ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಏನೋ ಬಿದ್ದಿದೆ ಅಂತ. ಅದು ಸೂಚನೆ ಕೊಡತಾ ಇರುತ್ತೆ ನಮ್ಗೆ, ಎಲ್ಲದು ಒಳ್ಳೆದು ಸೂಚನೆ ಕೊಡುತ್ತೆ, ಕೆಟ್ಟದನ್ನು ಸೂಚನೆ ಕೊಡುತ್ತೆ. ಆ ರೀತಿಯಲ್ಲಿ ಸ್ವಪ್ನಗಳನ್ನ ಹೇಳಿದಾಗ ಆ ಹೆಂಗಸರಿಗೆಲ್ಲ ಹೆದರಿಕೆ ಆಗ್ತಾ ಇದೆ. ಹೌದಾ, ನಾವೆಲ್ಲ ಸತ್ತು ಹೋಗ್ತೀವ? ಇನ್ನ ತ್ರಿಜಟ ಹೇಳತಾ ಇದ್ದಾಳೆ, ಸತ್ತು ಹೋಗುವುದು ಅಂದ್ರೆ ಹಾಗೂ ಹೀಗೂ ಅಲ್ಲ, ರಾಮನ ಮೇಲೆ ಬಾಣ ಬಿಟ್ಟರೆ, ರಾಮನಿಗೆ ತೊಂದರೆ ಕೊಟ್ಟರೆ ರಾಮನಿಗೆ ಎಷ್ಟು ಸಿಟ್ಟು ಬರುತ್ತೋ ಅಷ್ಟೇ ಅಲ್ಲ, ತನ್ನ ಹೆಂಡತಿಯನ್ನ ಹೆದರಿಸಿದ್ದಾರೆ ಅಂತ ಗೊತ್ತಾದರೆ ಅವರನ್ನ ಕೊಯ್ದು ಕಾಣದ ಪುಡಿ ಹಾಕ್ತಾನೆ ರಾಮಚಂದ್ರ ಅಂತ ಹೇಳ್ತಾ ಇದ್ದ. ಅದಕ್ಕೆ ಹೆದರಿಕೆ ಆಯ್ತು ಅವರಿಗೆ. ಹೌದಾ, ಹಾಗಾದ್ರೆ ರಾಮಚಂದ್ರ ಬಂದು ಇವಳ ಕೇಳಿದ್ರೆ ಇವಳನ್ನ ಒಂದು ಕುರಿತು ಹೇಳ್ತಾಳ? ಹೌದು, ಖಚಿತವಾಗಿ ಹೇಳ್ತಾಳೆ. ಅದಕ್ಕೇನ್ ಮಾಡಬೇಕು? ಈಗಲೇ ಸೀತೆಯ ಕಾಲು ಹಿಡಿಯಿರಿ ಅಂತ ಸುಜಾತ ಹೇಳಿದ್ದಂತೆ ಎಲ್ಲರೂ ಕಾಲಿಗೆ ಬಿಡುತ್ತಾ ಇದ್ದಾರೆ. ನಿಮ್ ತಂಟೆಗೆ ಬರಲ್ಲ ನಾವು, ಆ ರಾಮಚಂದ್ರ ಬಂದಾಗ ನಮ್ಮ ತಂಟೆಗೆ ಬಾರದಂತೆ ಮಾಡು ಅಂತ ಸೀತೆಯನ್ನ ಕೇಳಿಕೊಳ್ಳುತ್ತಾ ಇದ್ದಾರೆ. ಸರಿ, ಅಂತ ವಿಶೇಷವಾಗಿ ಸೀತೆಗೆ ಹೇಳಿದ ಕಾಲಕ್ಕೆ ಸೀತಾದೇವಿ ಪ್ರಾಣತ್ಯಾಗ ಮಾಡಬೇಕು ಅಂದುಕೊಂಡಾಗ ಶುಭ ಶಕುನಗಳು ಬರ್ತಾ ಇವೆ. ಹೇಳ್ತಾ ಇದ್ದಾರೆ, ಪ್ರಾಸ್ಪಂದ ತೈಕಂ ನಯನಂ ಸುಖಶ್ಯಾಹ. ಆಕೆಯ ಒಳ್ಳೆ ಕಣ್ಣು ಸ್ವಲ್ಪ ಅದರಿದಂತೆ ಆಯಿತು ಅಂದ್ರೆ ಕಣ್ಣು ನಿಮ್ಮ ಭಾಷೆಯಲ್ಲಿ ಏನಂತೀರ? ಅರ್ಥ ಆಯ್ತಲ್ವಾ? ಸರಿ, ಯಾಕಂದ್ರೆ ನಿಮಗರ್ಥ ಆಗುವ ಭಾಷೆ ನನಗೆ ಗೊತ್ತಿಲ್ಲ, ಅದಕ್ಕೆ ಅದೇ ಹೇಳಿದೆ. ಸರಿ, ಕಣ್ಣು ಈ ಅದರೋದು ಅಂತ ಹೇಳ್ತೀವಿ, ಅದರುತ್ತಾ ಇರುತ್ತೆ. ಅಂದ್ರೆ ನಮಗ್ ಗೊತ್ತಿಲ್ಲದೆ ತಡ 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 ಬರುವ ಅದು ಯಾವುದು? ಗಂಡಸರಿಗೆ ಬಲಗಣ್ಣು, ಹೆಂಗಸರಿಗೆ ಎಡಗಣ್ಣು. ಹೆಂಗಸರಿಗೆ ಎಡಗಣ್ಣು ಅಂದ್ರೆ ಬಹಳ ಒಳ್ಳೇದು. ನಂತರ ಹೇಳ್ತಾ ಇದ್ದಾರೆ ಭುಜಶ್ಚ, ಭುಜವೂ ಕದರತ್ತಾ ಇದೆ. ಅದು ನೋಡಿ ಆಕೆಗೆ ಓಹೋ ಶುಭ ಲಕ್ಷಣ, ಆದ್ದರಿಂದ ರಾಮ ಬರ್ತಾನೆ, ನಾನು ಸಾಯೋದು ಬೇಡ ಅಂತ ಕೆಳಗೆ ಬರ್ತಾ ಇದ್ದಾರೆ. ಇವೆಲ್ಲ ನಾಟಕ, ಎಲ್ಲಾ ನಾಟಕವೇ ನಡೀತಾ ಇದೆ. ನಾವು ಸೀರಿಯಸ್ ಆಗಿ ಇಮ್ಮರ್ಸ್ ಆಗಿಬಿಟ್ಟಿದ್ದೀವಿ, ಅವರೇನು ನಾಟಕ ಆಡ್ತಾ ಇದ್ದಾರೆ. ತದನಂತರ ವಿಶೇಷವಾಗಿ ಸೀತಾದೇವಿ ವಿಶೇಷವಾಗಿ ಹನುಮಂತನ ಜೊತೆಗೆ ಮಾತಾಡಬೇಕು ಅಂತ ವ್ಯವಸ್ಥೆ ಬಂತಲ್ವಾ. ಹನುಮಂತ ಬರ್ತಾ ಇದ್ದಾನೆ, ಏನು ಮಾಡಬೇಕು? ಸೀತೆ ಸರಿ ಮಾತಾಡಬೇಕಾದ್ರೆ ಪಾಪ ಸಿಟ್ಟ ಅಂದ್ರೆ ಯಾರೋ ರಾವಣ ಕಡೆ ಬಂದಿದ್ದಾರೆ ಅಂತ ಅಂದುಕೊಂಡ್ರೆ. ಅದಕ್ಕೆ ಮೊದಲೇ ಶುರು ಮಾಡ್ತಾ ಇದ್ದಾನೆ ರಾಮನ ಕೀರ್ತನೆಯನ್ನ, ಗಿಡದ ಮೇಲೆ ಕುತ್ಕೊಂಡು ಶುರು ಮಾಡ್ತಾ ಇದ್ದಾರೆ. ರಾಜ ದಶರಥೋ ನಾಮ ರಥ ಕುಂಜರ ವಾಜಿಮಾನ್, ರಾಮನ ತಂದೆಯ ಗುಣಗಳನ್ನ ಹೇಳಕ್ ಶುರು ಮಾಡ್ತಾ ಇದ್ದಾರೆ. ರಾಮೋ ನಾಮ ವಿಶೇಷಜ್ಞ ಶ್ರೇಷ್ಠ ಸರ್ವ ಧನುಷ್ಮತಾನ್ ರಕ್ಷಿತ ಸ್ವಸ್ಯ ವೃತ್ತಸ್ಯ ವದನಸ್ಯಾಪಿ ರಕ್ಷಿತ. ಯಥಾ ರಾಮ ಹೇಗಿದ್ದಾನೆ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡಿದ್ದಾನೆ, ಎಲ್ಲರನ್ನೂ ರಕ್ಷಣೆ ಮಾಡಿದ್ದಾನೆ, ಇಂಥ ರಾಮನನ್ನು ನೋಡಲಿಕ್ಕಾಗುತ್ತಾ ಅಂತ ರಾಮನ ವರ್ಣನೆಯನ್ನು ಮಾಡ್ತಾ ಇದ್ದಾಗ ಅಷ್ಟು ಅದರಲ್ಲಿ ಹೇಳ್ತಾ ಇದ್ದ ಹನುಮಂತ. ಹೀಗೆ ಸೀತೆಯನ್ನ ಕಳ್ಕೊಂಡು ಹೀಗೆ ಸಮುದ್ರದ ಹತ್ರ ಬಂದಿದ್ದಾನೆ, ಹೀಗೆ ಬರ್ತಾ ಇದ್ದಾನೆ ಅಂತ ವಿಶೇಷವಾಗಿ ಸುಗ್ರೀವನ ತನಗೆ ಸ್ನೇಹ ಆಯಿತು. ಅದಕ್ಕೆ ನಾನು ಬಂದಿದ್ದೇನೆ ಅಂದಾಗ ನೋಡ್ತಾ ಇದ್ದಾಳೆ. ರಾಮನ ವಾರ್ತೆ ಬಂದು ಕೊಳ್ಳೆ ಖುಷಿ ಆಗ್ತಾ ಇದೆ ಆಕೆಗೆ, ಹೇಳ್ತಾ ಇದ್ದಾಳೆ. ಆದರೆ ನೋಡ್ತಾ ಇದ್ದಾಳೆ, ಓಹೋ ಒಂದು ವೇಳೆ ಇದೆಲ್ಲ ರಾವಣಾಸುರನ ಗೊತ್ತು, ಅವನೇ ಯಾರನ್ನ ಕಳಿಸಿದ್ದಾನೋ ಏನು. ಅದನ್ನು ನೋಡಿದಾಗ ಹನುಮಂತ ವಿಶೇಷವಾಗಿ ಆ ರಾಮನ ಕಥೆಯನ್ನು ಹೇಳುವಾಗ ಸೀತಾದೇವಿ ಕೇಳ್ತಾ ಇದ್ದಾಳೆ, ಇನ್ನ ರಾಮನ ಲಕ್ಷಣಗಳು ಹೇಳು, ಯಾರು ನೀನು ಎಲ್ಲ ಹೇಳಿದಾಗ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದ ಹನುಮಂತ. ಆ ಪರಿಚಯ ಮಾಡಿಕೊಟ್ಟ ರೀತಿ, ನಿಂತ ರೀತಿ ಹೇಗಿತ್ತು ಅಂದ್ರೆ ತಲೆ ಮೇಲೆ ಜೋಡಿಸಿದ ಕೈ ಇಳಿಸಿಲ್ಲ, ಬಗ್ಗಿದ ಬೆನ್ನು ಎಬ್ಬಿಸಿಲ್ಲಂತೆ, ಹಾಗೇ ಬಗ್ಗಿದ್ದು ಮಾತಾಡ್ತಾರೆ, ಚೂರು ಎದ್ದು
ಸ್ಟ್ರೈಟ್ ಇಲ್ಲೇ ಇಲ್ಲ. ಅಷ್ಟು ವಿನಯದಿಂದ ಆಕೆಗೆ ಅಮ್ಮ ನಾನು ಇಂಥವ ಇಂಥವ ಅಂತ ಪರಿಚಯ ಮಾಡಿಕೊಟ್ರು. ಇಷ್ಟೆಲ್ಲ ಮಾಡಿದ ಕೂಡಲೇ ರಾಮನ ಗುಣಗಳು ಇನ್ಸ್ವಲ್ಪ ವರ್ಣನೆ ಮಾಡುವಂತ ಹೇಳ್ತಾ ಇದ್ದಾಳೆ. ಮತ್ತು ಹೇಳ್ತಾ ರಾಮನ ಗುಣಗಳನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅವಾಗ ಸಂತೋಷ ಆಯ್ತಂತೆ ಆಕೆಗೆ. ಅವಾಗ ಹೇಳ್ತಾ ಇದ್ದಾರೆ, ಅಲ್ಲ ಇನ್ಸ್ವಲ್ಪ ಹೇಳು, ರಾಮನ ಶರೀರ ಹೇಗಿರುತ್ತೆ ನೋಡಿದ್ದೇ ಇಲ್ಲ ಅಂತ ಟೆಸ್ಟ್ ಮಾಡೋದು. ಅವಾಗೆ ರಾಮನ ಹೇಳ್ತಾ ರಾಮ ಕಮಲ ಪತ್ರಾಕ್ಷ, ಆತ ಹೇಗಿದ್ದಾನೆ, ಈ ಕಮಲದ ದಳದಂತೆ ಕಣ್ಣುಗಳು, ದೊಡ್ಡ ಕಣ್ಣು, ಚೆನ್ನಾಗಿದ್ದಾನಮ್ಮ. ಪೂರ್ಣ ಚಂದ್ರನಿಭ ನಿವಾರಣ, ಇನ್ನ ವಿಶೇಷ ಹೇಳ್ತಾ ರೂಷ ದಾಕ್ಷಿಣ್ಯ ಸಂಪನ್ನ ಪ್ರಸೂತ ಜನಕಾತ್ಮದೇ. ಇಂಥ ರಾಮಚಂದ್ರನ ಗುಣಗಳನ್ನ ಶರೀರದ ಲಕ್ಷಣಗಳನ್ನ ಎಲ್ಲ ಹೇಳಿದಾಗ ಅವಾಗ ವಿಶೇಷವಾಗಿ ಸೀತಾದೇವಿಗೆ ವಿಶ್ವಾಸ ಬರ್ತಾ ಇದೆ. ಅವಾಗೆ ಸೀತಾದೇವಿಗೆ ಮುದ್ರಿಕೆಯನ್ನ ಕೊಡತಾ ಇದ್ದಾನೆ ಹನುಮಂತ. ಅದು ನೋಡಿದ ಕೂಡಲೇ ಆಕೆಗೆ ಶುತ್ವೈವ ಚ ವಚೋ ಮಹ್ಯಂ ಕ್ಷಿಪ್ರಮೇಶ್ಯತಿ ರಾಘವ ಚಮೋ ಪ್ರಕರ್ಷನ್ ಮಹತೀಂ ಹರ್ಯಕ್ಷ ಗಣ ಸಂಯುತಂ. ಆಕೆ ಹೇಳ್ತಾ ಇದ್ದಾಳೆ, ಹೌದು ರಾಮನ ಅಂಗುಳಿಗೆ ಕೊಟ್ಟಿದ್ಯಪ್ಪ, ಅದಕ್ಕೆ ರಾಮ ಯಾವಾಗ ಬರ್ತಾನೆ, ಯಾವಾಗ ಕರ್ಕೊಂಡು ಹೋಗ್ತಾನೆ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾಳೆ. ಅವಾಗ ಹೇಳ್ತಾ ಇದ್ದಾನೆ, ನಾನು ಹೋಗ್ತೇನೆ ಇಲ್ಲಿಂದ, ನನ್ನ ಮಾತು ಕೇಳಿದ ಕೂಡಲೇ ರಾಮಚಂದ್ರ ಕಪಿಗಣವನ್ನ ಕಟ್ಟಿಕೊಂಡು ಬರ್ತಾನೆ, ನಿನ್ನ ಬೇಗ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನ ಮಾಂಸಂ ರಾಘವೋ ಭುಂಕ್ತೆ ನ ಚೈವ ಮಧುಸೇವತೆ. ಇಲ್ಲಿ ರಾಮನ ಕುರಿತು ಹೇಳ್ತಾ ಇದ್ದಾರೆ, ರಾಮಚಂದ್ರ ಮಾಂಸವನ್ನು ತಿನ್ನುವವನಲ್ಲ, ಅವನು ಈ ಮಧುವನ್ನ ಪಾನ ಮಾಡುವವನಲ್ಲ ಅಂತ ಹೇಳ್ತಾ ಯಾರು ಹನುಮಂತ ಹೇಳ್ತಾ ಇದ್ದಾನೆ. ವನ್ಯಂ ಸುಹಿತಂ ನಿತ್ಯಂ ಭಕ್ತಮಷ್ಟಾಧಿ ಪಂಚಂ. ವಿಶೇಷವಾಗಿ ಆ ಕಾಡಿನ ಫಲಗಳನ್ನು ತಿಂದಿದ್ದಾನಮ್ಮ ಅಂತ ಅದು ಏನು ಮುಡ್ತಾ ಇಲ್ಲ ಅಲ್ಲ. ಮೊದಲು ಬಂದಿತ್ತು ಪಂಚವಟಿ ಅಲ್ಲೆಲ್ಲ ಇದ್ದಾಗ ರಾಮಚಂದ್ರ ಏನು ಅಲ್ಲಿ ಸಿಕ್ಕಂತ ಮೃಗಗಳನ್ನ ಬಡದು ಆ ಮೃಗಗಳ ಮಾಂಸವನ್ನ ತಿಂದ್ರು ಅಂತಲೂ ಬರುತ್ತೆ. ಅಂತ ಕಾಲಕ್ಕೆ ಮಾಂಸ ತಿನ್ನಲ್ಲ ಅಂತ ಹೇಳಿದ್ರಲ್ಲ, ಇಲ್ಲ ಯಾಕೆ ನಿನ್ನ ಕಂಡಿಲ್ಲ ಅಂತ, ನಿನ್ನ ನೋಡಿಲ್ಲ ಅಂತ ಕೃಷನಾಗಿ ಮಧು ಮಾಂಸ ಯಾವುದು ಮುಟ್ತಾ ಇಲ್ಲ, ಕೇವಲ ಗೆಡ್ಡೆ ಗೆಣಸು ತಿಂದಿದ್ದಾನೆ, ಚೂರು ಶರೀರ ಭರಣಾರ್ಥವಾಗಿ ನಿನಗಾಗಿ ಒದ್ದಾಡತಾ ಇದ್ದಾನೆ ಅಂತ ಹೇಳಿದಾಗ ಸೀತಾದೇವಿ ಬೇಗ ರಾಮನ ಕರ್ಕೊಂಡು ಬಾ ಅಂತ ಆಗ್ರಹ ಮಾಡ್ತಾ ಇದ್ದಾಳೆ. ಅವಾಗ ಹನುಮಂತ ಹೇಳ್ತಾ ಇದ್ದಾನೆ, ಅಮ್ಮ ಒಂದು ಕೆಲಸ ಮಾಡೋಣ, ಏನಪ್ಪ ನಾನೇ ಕರ್ಕೊಂಡು ಹೋಗಲ್ಲ, ಇಲ್ಲಿ ಕೂಡು ಈಗ ಹಾಗೆ ಕರ್ಕೊಂಡು ಹೋಗ್ತೇನೆ. ಅವಾಗ ಹೇಳ್ತಾ ಇದ್ದಾಳೆ, ನಾಹಂ ಸ್ಪ್ರಷ್ಟುಂ ಸ್ವತೋ ರಾಜನ್ ಗಾತ್ರಂ ಇಚ್ಛೇಯಂ ಬಾನರೋತ್ತಮ. ನಾನು ನಾನಾಗಿ ಯಾರ ಮೈಯನ್ನು ಮುಟ್ಟೋದಿಲ್ಲ, ರಾಮನ ಮೈಯನ್ನು ಬಿಟ್ಟು ಇನ್ನೊಬ್ಬರ ಮೈಯನ್ನು ಮುಟ್ಟಲ್ಲ, ನಿನ್ನ ಮೈಯು ನನಗೆ ತಾಕು. ಅಲ್ಲ ಹೀಗೆ ಹೇಳ್ತೀಯಲ್ಲಮ್ಮ, ನಿನ್ನ ಕರ್ಕೊಂಡು ಬಂದಲ್ಲ ರಾವಣಾಸು ಮತ್ತವಾಗ ಅವಾಗೇನಾಯ್ತು. ಅದು ಹೇಳ್ತಾ ಇದ್ದಾಳೆ, ಯದಹಂ ಗಾತ್ರ ಸಂಸ್ಪರ್ಶಂ ರಾವಣಸ್ಯ ಗತ ಬಲಾತ್, ರಾವಣ ಬಲದಿಂದ ನನ್ನ ಸ್ಪರ್ಶ ಮಾಡಿದ, ಅಷ್ಟೇ ಹೊರತು ನಾನಾಗಿ ಯಾರ ಸ್ಪರ್ಶ ಮಾಡಲ್ಲ, ನಾನು ಬರಲ್ಲ. ಎರಡನೇ ಕಾರಣ ಏನು ಗೊತ್ತಾ, ರಾಮಚಂದ್ರ ಪ್ರತಿಜ್ಞೆ ಮಾಡಿದ್ದಾನಲ್ವಾ ಇವನ್ನ ಕೊಲ್ಲಬೇಕು ಅಂತ. ಆದ್ದರಿಂದ ನೀವು ರಾವಣನನ್ನ ಕೊಲ್ಲುವ ವ್ಯವಸ್ಥೆ ಮಾಡಿದ್ರೆ ಸಾಕು, ನನ್ನನ್ನ ಕರ್ಕೊಂಡು ಹೋಗಬೇಕಾಗಿಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ರು ಕೂಡ ನಾ ಸ್ವಲ್ಪ ಮನಸ್ಸಿನಲ್ಲಿದ್ರೆ ಅವಾಗ ರಾಮಚಂದ್ರ ಹೇಳಿದ ಕಥಾ ಚಿತ್ರಕೂಟದಲ್ಲಿ ಕಾಕ ಪ್ರಸಂಗ, ಯಾರು ಜಯಂತ ಕಾಗೆ ರೂಪದಲ್ಲಿ ಬಂದು ಸೀತಾದೇವಿಯ ಸ್ತನವನ್ನ ಸ್ಪರ್ಶ ಮಾಡಿದಾಗ ರಾಮಚಂದ್ರ ದರ್ಭೆಯನ್ನ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಕೊಟ್ಟರೆ ಅದು ಅವನು ಸುಟ್ಟು ಹಾಕಲಿಕ್ಕೆ ಹೋದರೆ, ದೇವತೆಗಳಲ್ಲಿ ಶರಣಾಗತನಾಗಲಿಕ್ಕೆ ಹೋದರೂ ಯಾರೂ ಅವರಿಗೆ ಶರಣು ಕೊಡಲಿಲ್ಲ, ಆಶ್ರಯ ಕೊಡಲಿಲ್ಲ. ಅಂತಹ ಕಾಲಕ್ಕೆ ತಿರುಗಿ ಬಂದಾಗ ಒಂದು ಕಣ್ಣನ್ನ ತೆಗೆದು ಕಳಿಸಿಕೊಡುತ್ತಾರೆ. ಯದ್ಯಪಿ ಜಯಂತನ ಕಣ್ಣೇ ಆಗಿಲ್ಲ, ಕಾಗೆ ಕಣ್ಣು ಹೋಯಿತು. ಯಾಕೆ ಅಂದ್ರೆ ಜಯಂತನೊಳಗೆ ಪುರಂಗ ನಾಮಕ ದೈತ್ಯನಿದ್ದ,
ಅವನಿಗೆ ಆಶ್ರಯ ಕೊಟ್ಟರೆ ನಾವು ಬಲಿತರಾಗ್ತೀವಿ ಅಂತ ಈ ಕಾಗೆಗಳೆಲ್ಲ ಕೊಟ್ಟು ಅದು ಅವನಿಗೇನು ವರ ಇತ್ತು, ಎಲ್ಲಾ ಕಾಗೆಗಳ ಕಣ್ಣಲ್ಲಿ ಇರಬೇಕು ಅಂತ ಕೇಳಿಕೊಂಡಿದ್ದ. ಒಂದಲ್ಲ, ಅದಕ್ಕೆ ಎಲ್ಲಾ ಕಾಗೆಗಳ ಕಣ್ಣು ಒಂದು ಕಣ್ಣಾಯಿತು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಒಂದು ಕಣ್ಣಾದ್ರೆ ದೇವರ ಅನುಗ್ರಹ ಮಾಡಬೇಕಲ್ಲ ಚೂರಾದ್ರು ಅಂದ್ರೆ. ಆ ಇದ್ದ ಒಂದು ಕಣ್ಣು ಎಂಥ ಅದು ಕಾಗೆಗೆ ಅಂದ್ರೆ ಎರಡೂ ಕಡೆ ನೋಡುವ ಕಣ್ಣದು. ನಮ್ಮ ಕಾಗೆ ಬಿಜಾರಿ ನಮ್ಗೆ ಗೊತ್ತೇ ಇಲ್ಲ, ನಾವು ಯಾಕೆ ಯಾವಾಗ ಹುಟ್ಟಿದೀವನೋ ಗೊತ್ತಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಕಾಗೆಯ ಒಂದು ಕಣ್ಣೆ ಎರಡೂ ಪಾರ್ಶ್ವ ನೋಡುವ ಇದು ಮಾಡಿಕೊಟ್ಟ ಸ್ವಾಮಿ. ಯಾಕೆ ಅಂದ್ರೆ ಅಲ್ಲ ಅಂಥ ಕಾಲಕ್ಕೆ ಇನ್ನೊಂದು ಕಣ್ಣು ಇಟ್ಟಿರಬಹುದಾಗಿತ್ತಲ್ಲ. ಅಲ್ಲ, ಕುರಂಗನಿಗೆ ವರ ಇತ್ತು, ಆ ಕಾಗೆಯ ಕಣ್ಣು ಇರುವ ಪರ್ಯಂತ ಬದುಕಿರುತ್ತೀಯ ಅಂತ. ಅದಕ್ಕೆ ಒಂದು ಕಣ್ಣು ಪೂರ್ಣವಾಗಿ ತೆಗೆದು ಬಿಟ್ಟ. ಅವಾಗದು ಆಗಿನ ಕಾಲದ ಕಾಗೆಗೆ ತೆಗೆದ್ರೆ ಪರವಾಗಿಲ್ಲ, ಮಿಕ್ಕ ಕಾಗೆ ಇಲ್ಲ, ಆ ಕಾಗೆಯ ಕುಲಕ್ಕೆ ತೆಗೆದು ಬಿಟ್ಟ ರಾಮಚಂದ್ರ. ಯಾಕೆ ಅಂದ್ರೆ ರಾಮನ ವಿರುದ್ಧರಾದವರಿಗೆ ಆಶ್ರಯ ಕೊಟ್ಟ ದೋಷಕ್ಕೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿದಾಗ ಆಕೆ ಚೂಡಾಮಣಿಯನ್ನ ಕೊಡ್ತಾ ಇದ್ದಾರೆ. ಚೂಡಾಮಣಿ ವಿಶೇಷವಾಗಿ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ ಹನುಮಂತ. ನಂತರ ಸಮುದ್ರವನ್ನು ದಾಟಬೇಕು, ಚೂಡಾಮಣಿಯನ್ನು ಹಿಡ್ಕೊಂಡು ಹೋಗಬೇಕು. ಅವಾಗೆ ವಿಶೇಷವಾಗಿ ಸೀತಾದೇವಿ ಕೇಳ್ತಾ ಇದ್ದಾಳೆ, ಅಲ್ಲ ರಾಮಚಂದ್ರ ಬರ್ಲಿಕ್ಕಾಗುತ್ತಾ ಈ ಸಮುದ್ರ ದಾಟಿ ಅಂತ ಹೇಳಿದಾಗ ಹನುಮಂತ ಹೇಳ್ತಾ ಇದ್ದಾನೆ, ಒಬ್ಬೊಬ್ಬ ಕಪಿ ನಾನು ಹಾರಿ ಬಂದಿದ್ದೇನೆ, ಎಲ್ಲರೂ ಅಂಥವರೇ ಇದ್ದಾರೆ, ಒಬ್ಬೊಬ್ಬ ಕಪಿ ಮಹಾಪರಾಕ್ರಮಶಾಲಿ ಹೆದರಬೇಡ, ರಾಮಚಂದ್ರ ಬರ್ತಾನೆ ಅಂತ ಹೇಳಿ ತದನಂತರ ಅಶೋಕ ವನಿಕಾದಿಂದ ಉತ್ತರ ದಿಕ್ಕಿಗೆ ಹೊರಡುತ್ತಾ ಇದ್ದಾರೆ. ಅಲ್ಲಿ ದೊಡ್ಡ ತೋರಣ, ಇಡೀ ವನವನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಆ ವನದ ಹೆಸರೇನು ಗೊತ್ತು? ಅಶೋಕ ವನದಿಂದ ಉತ್ತರಕ್ಕೆ ಬಂದರು. ಅಶೋಕ ವನವನ್ನ ಧ್ವಂಸ ಮಾಡಲಿಲ್ಲ, ಸೀತಾ ಇದ್ದ ವನ ಧ್ವಂಸ ಮಾಡಲಿಲ್ಲ, ಚೂರು ಮುಂದಕ್ಕೆ ಬಂದು ಧ್ವಂಸ ಮಾಡ್ತಾ ಇದ್ದಾರೆ. ಅದು ಪ್ರಮದಾವನ ಅಂತ, ಆ ಪ್ರಮದಾವನವನ್ನ ಧ್ವಂಸ ಮಾಡಿದರು. ನಂತರ ವಿಶೇಷವಾಗಿ ಆ ಪಟ್ಟ ತೋರಣವನ್ನು ಧ್ವಂಸ ಮಾಡುತ್ತಾ ಇದ್ದಾರೆ, ಪ್ರಸಾದ ತೋರಣವನ್ನು ಧ್ವಂಸ ಮಾಡುತ್ತಾ ಇದ್ದಾರೆ, ಅದರ ಮೇಲೆ ಕೊಡ್ತಾ ಇದ್ದಾರೆ, ಯಾರ್ಯಾರು ಬರ್ತಾರೆ ನೋಡೋಣ ಅಂತ. ಅವಾಗ ತುಂಬಾ ಜನ ಸೇವಕರನ್ನ ಕಳಿಸ್ತಾ ಇದ್ದಾನೆ, ಅವರೆಲ್ಲರನ್ನ ಕೈಯಿಂದ ಹೊಡೆದುಕೊಂಡು ಬಿಡ್ತಾ ಇದ್ದಾರೆ. ಅದಕ್ಕೆ ಹನುಮಂತನ ಆಕಾರ ಎಷ್ಟಿತ್ತು ಅಂದ್ರೆ ಇವರಲ್ಲಿ ಇರುವೆಗಳಿರ್ತಾ ಇದ್ರು, ಇರುವೆಗಳು ಕೊಲ್ಲಿಕ್ಕೆ ಬೇಕಾ, ಒಂದ್ ಕೈಯಿಂದ ಹೊಡೆದ್ರು ಸಾಕು, ಎಲ್ಲ ಸತ್ತು ಹೋಗ್ತಾರೆ. ತದನಂತರ ವಿಶೇಷವಾಗಿ ಪ್ರಹಸ್ತನ ಮಗ ಜಂಬುಮಾಲಿ ಅಂತ, ಆ ಜಂಬುಮಾಲಿಯನ್ನು ಕಳಿಸ್ತಾ ಇದ್ದಾರೆ. ಆ ಜಂಬುಮಾಲಿ ಅಂದ್ರೆ ಅವನು ಹೇಗಿದ್ದ ಅಂದ್ರೆ, ಅವನು ಎರಡು ಪರ್ವತದಷ್ಟು ಉದ್ದ, ಎರಡು ಪರ್ವತದಷ್ಟು ಅಗಲ, ಅಷ್ಟು ದೊಡ್ಡವನು ಇದ್ದಾನೆ. ಅವನು ಬಂದ ಕೂಡಲೇ ಅವನನ್ನೂ ಸಂಹಾರ ಮಾಡುತ್ತಾ ಇದ್ದಾರೆ. ಅಂದ್ರೆ ಬರೇ ಸಂಹಾರ ಮಾಡಿದ್ರು ಮಾಡಿದ್ರು ಅಂತಲ್ಲ, ಹೇಗೆ ಮಾಡಿದ್ರು ಅಂದ್ರೆ ಒಳಗ್ ಹೋಗ್ಬೇಕು, ಎಷ್ಟು ಚೆನ್ನಾಗಿ ಮಾಡಿದ್ರು. ನಮಗೆ ಅದು ಕೇಳ್ತಾ ಇದ್ರೆ ಆನಂದ ಉಕ್ಕೇರಿ ಬರುತ್ತೆ, ಅಪ್ಪ ಹನುಮಂತನ ಪರಾಕ್ರಮ ಅಂತ. ಅವನಿಗೆ ಉಸುರು ಕಟ್ಟಿ ಹೋಗ್ತಾ ಇದೆ ಆ ರಾಕ್ಷಸನಿಗೆ, ಹನುಮಂತನ ಪೆಟ್ಟು ಪೆಟ್ಟು ಬೀಳತಾ ಇದ್ರೆ, ಅಂಥ ಪರಾಕ್ರಮ ಹನುಮಂತನದ್ದು. ನಂತರ ಮಂತ್ರಿ ಪುತ್ರರು ವರಾಭಿರಕ್ಷಿತಾನ್ ಅಂತ ಆಚಾರ್ಯ ಹೇಳ್ತಾರೆ, ರುದ್ರದೇವರ ವರದಿಂದ ಬಲಿಷ್ಠರಾದವರು ಅವರೆಲ್ಲರನ್ನು ಸಂಹಾರ ಮಾಡುತ್ತಾ ಇದ್ದಾರೆ. ನಂತರ ಕೇಳಿ ರಾವಣಾಸುರ ನೋಡುತ್ತಾ ಇದ್ದಾನೆ, ಇವೆಲ್ಲ ಆಗಲ್ಲ, ಇನ್ನ ಐದು ಸೇನಾಪತಿಗಳನ್ನ ಕಳಿಸ್ತಾ ಇದ್ದಾರೆ, ಯಾರ್ಯಾರವರು ಅಂತ ಹೇಳ್ತಾ ಇದ್ದಾರೆ. ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಧಸ, ಭಾಸಕರಣ ಅಂತ ಇವರೆಲ್ಲರೂ ಬರ್ತಾ ಇದ್ದಾರೆ, ಅವರೆಲ್ಲರನ್ನು ಸಂಹಾರ ಮಾಡುತ್ತಾ ಇದ್ದಾರೆ. ಕೊನೆಗೆ ರಾವಣಾಸುರ ನೋಡಿದ, ಸುಮ್ಮನೆ ಇವರೆಲ್ಲ ಕಳಿಸೋದು ವೇಸ್ಟ್, ನನಗೆ ಸಮಾನವಾದ ಪರಾಕ್ರಮ ಇರುವವ ಅಕ್ಷಕುಮಾರ. ಈ ಇಂದ್ರಜಿತ್ತು, ರಾವಣಾಸುರ, ಅಕ್ಷಕುಮಾರ ಮೂವರು ಸಮಾನ ಪರಾಕ್ರಮ, ಅದಕ್ಕೆ ಅಕ್ಷಕುಮಾರನ್ನ ಕಳಿಸಿಕೊಡ್ತಾ ಇದ್ದಾನೆ. ಅಕ್ಷಕುಮಾರ ಬರೋದು ಬರೋದೇ ಹನುಮಂತನ ಮೇಲೆ ಬಾಣಗಳ ಮಳೆಯನ್ನ ಸುರಿಸ್ತಾ ಇದ್ದಾನೆ. ಆದರೆ ನಶಶಾಕ ಏನು ಮಾಡ್ಲಿಕ್ಕಾಗಿಲ್ಲಂತೆ, ಹೇಗಿತ್ತು ಆ ಶಸ್ತ್ರಾಸ್ತ್ರಗಳು ಹನುಮಂತನ ಮೇಲೆ ಪ್ರಯೋಗ ಮಾಡಿದ್ದು ಅಂದ್ರೆ ಹೇಳ್ತಾ ಇದ್ದಾರೆ, ನಮ್ಮೆದುರಿಗೆ ಯಾರಾದರೂ ಚಿಕ್ಕ ಮಕ್ಕಳು ಈ ಕಡ್ಡಿ ಪೆಟ್ಟಿಗೆ ಇರುತ್ತಲ್ಲ, ಅದರಲ್ಲಿ ಒಂದು ಕುಳ್ಳಿ ತಗೊಂಡು ಕಡ್ಡಿ ತಗೊಂಡು ನಮ್ಮ ಮೇಲೆ ಸಿಟ್ಟಿನಿಂದ ಹಾಕಿದ್ರೆ ಏನಾದ್ರಾಗತ್ತ ನಮಗೆ?
ಏನಾದ್ರೂ ಹಾಗಿತ್ತಂತ ಹನುಮಂತ ಅಂದರೆ ಏನೂ ಆಗಿಲ್ಲ, ತಾಕ್ತಾ ಇವೆ ಬಿದ್ದು ಹೋಗ್ತಾ ಇವೆ. ಅವನಿಗೆ ಆಶ್ಚರ್ಯ, ಅವನ ಆಶ್ಚರ್ಯ ಮುಗಿಯೋದ್ರೊಳಗೆ ಅವನು ಮುಗಿಸಬೇಕು ಅಂತ ಹನುಮಂತ ಹೊರಟ. ಅವನ ಎರಡೂ ಕಾರಣ ಹೇಳ್ತ, ಪಾದ ಯೋಹೋ ಜಗ್ರಾಹ ಧೃತಂ, ಎರಡು ಕಾರಣ ಹಿಡಿದು ಬಿಟ್ಟ. ಅವನ ಅಂದ್ಕೊಂಡ ಕಾರ್ ಹಿಡಿತಾ ಇದ್ದಾನೆ ಅಂತ, ಕಾರ್ ಹಿಡಿದ ಹೌದು, ಎತ್ತಲಿಕ್ಕೆ ಹಿಡಿದ ಅಷ್ಟೇ, ಹೊಲಲಿಕ್ಕೆ ತಿರುಗಿಸ್ತಾ. ಚಕ್ರವನ್ನು ಭ್ರಮಾತರಂ ಕೃತ್ವ, ಚಕ್ರದಂತೆ ತಿರುಗಿಸಿ ತಿರುಗಿಸಿ ಬಡದು ಹಾಕ್ತಾ ಇದ್ದಾನೆ, ಸತ್ತು ಹೋಗ್ತಾ ಇದ್ದಾನವಾ ಅಂದು. ಹತಃ ಕ್ಷಿತೌ ವಾಯು ಸುತೇನ ರಾಕ್ಷಸ, ಸತ್ತು ಹೋಗ್ತಾ ಇದ್ದಾನೆ. ಅದಕ್ಕೆ ಹನುಮಂತ ನೋಡಿದನಂತೆ, ಇವನ ಕೊಂದ್ರೆ ರಾವಣನ ಕೊಂದಷ್ಟೇ ಫಲ, ಅಷ್ಟೇ ಅಲ್ಲ ಇವನ ಕೊಂದ್ರೆ ಇಡೀ ರಾಕ್ಷಸ ಬಲದಲ್ಲಿ ಕಾದು ಬಲ ಇವನೇ. ಅದಕ್ಕೆ ಇವನ ಸಂಹಾರ ಮಾಡಿದ್ರೆ ಆಗುತ್ತೆ, ಸಂಹಾರ ಮಾಡಿದ ಮೇಲೆ ಇಂದ್ರಜಿತ್ತು ಬರ್ತಾ ಇದ್ದಾನೆ. ಇಂದ್ರಜಿತ್ತು ಗೊತ್ತು ನಿಮಗೆ, ಎಲ್ಲಾ ಶಸ್ತ್ರಾಸ್ತ್ರಗಳು ಹಾಕಿದ್ರೆ ಹನುಮಂತನಿಗೇನಾಗಿಲ್ಲ, ಬ್ರಹ್ಮ ಶಿರೋಸ್ತ್ರವನ್ನ ಹಾಕಿದಾಗ ಕಟ್ಟು ಬಿದ್ದಂತೆ ಇದ್ರು. ಯಾಕೆ ಅಂದ್ರೆ ಮಯಾ ವರ ವಿಲಂಘಿತಾಹ ಅನೇಕಶಃ ಸ್ವಯಂಭುವ ಮಾನವೀಯ ಏವ ಮೇ ತತ್ರ ಮಾನಯಾಮ್ಯಹಂ. ಹೌದಲ್ಲೋ, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ಬ್ರಹ್ಮದೇವರ ವರಗಳೆಲ್ಲ ವಿಲಂಘನ ಮಾಡಿದ್ದೇನೆ, ಉಲ್ಲಂಘನ ಮಾಡಿದ್ದೇನೆ, ನಾನು ಅವರನ್ನ ಮಾನ ಮಾಡಬೇಕು, ಆದ್ದರಿಂದ ಈಗ ಮಾನನ ಮಾಡುತ್ತೇನೆ ಅಂತ ಚೆನ್ನಾಗಿ ಆ ಅಸ್ತ್ರಕ್ಕೆ ಕಟ್ಟು ಬಿದ್ದಂತೆ ಇದ್ರು. ಅವರೇನು ಮಾಡಿದ್ರು, ಬಬಂಧುರನ್ಯ ಪಾಶ ಕೈ, ಬೇರೆ ಎಲ್ಲ ಪಾಶಗಳನ್ನ ತಂದು ಕಟ್ಟಿದ್ರಂತೆ. ಆ ಅಸ್ತ್ರ ಹೋಯಿತು, ನಾನು ಯಾಕೆ ನೀವೆಲ್ಲ ಕಟ್ಟಿದಾಗ ಅಂತ ಹೊರಟು ಹೋಯಿತದು. ಆ ರೀತಿಯಲ್ಲಿ ಆ ಹನುಮಂತ ಹಾಗೇ ಅವರು ಏನು ಮಾಡುತ್ತಾರೆ ನೋಡೋಣ ಅಂತ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಸುಮ್ಮನೆ ಇದ್ದಾರೆ. ಏನು ಬೇಕಾದ್ರೂ ಮಾಡಿ, ಯಾಕೆ ನಾನು ನೋಡಬೇಕಾಗಿದ್ದು ರಾವಣನನ್ನ, ರಾವಣನಿಗೆ ಉತ್ತರ ಕೊಡಬೇಕಾಗಿದೆ ಅಂತ ಅವರು ಮಾಡಿದ ಚೇಷ್ಟೆಗಳನ್ನ ಸಹಿಸಿಕೊಂಡು ವಿಶೇಷವಾಗಿ ಆ ರಾವಣನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಸಭೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಆ ರಾವಣನ ನೋಡಿದಾಗ ರಾವಣನ ವರ್ಣವೇ ತುಂಬಾ ಇದೆ, ಹೇಗಿದ್ದಾನೆ, ಎಂಥ ಕಿರೀಟ ಇಟ್ಟುಕೊಂಡಿದ್ದ, ಹೇಗಿದ್ದ, ಎಲ್ಲ ವರ್ಣ ಮಾಡುತ್ತಾರೆ, ನೋಡುತ್ತಾರೆ, ಎಲ್ಲ ಎಷ್ಟು ಚೆನ್ನಾಗಿದ್ದಾನಲ್ಲ ಹನುಮಂತನ ಹೇಳೋದು, ಬಹಳ ಚೆನ್ನಾಗಿದ್ದ ನೋಡ್ಲಿಕ್ಕೆ, ಆದ್ರೆ ಬುದ್ಧಿಯೂ ಚೆನ್ನಾಗಿಲ್ಲ ಅಂತ ನೋಡಿದ್ರಂತೆ. ಹೌದು ಹೌದು ಅಂತ ಹೇಳಿ ಕೊನೆಗೆ ವಿಶೇಷವಾಗಿ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಕಪೇ ಕುತೋಸಿ ಕಸ್ಯವ ಕಿಮರ್ಥಂ ಯದೃಶಂ ಕೃತಂ, ಅದಕ್ಕೆ ಹೇಳ್ತಾ ಇದ್ದಾರೆ, ಅಯ್ಯ ನೀನು ಯಾರು, ಯಾಕೆ ಬಂದಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ನಹಿತೇ ವಾನರಂ ತೇಜ ರೂಪ ಮಾತ್ರಂತು ವಾನರಂ ಹೇಳ್ತಾ ಇದ್ದಾರೆ ಇಲ್ಲಿ. ನಿಂದು ಬರೇ ಕಪಿ ಮಾತ್ರ ಅಲ್ಲ, ಒಳಗೆ ಬೇರೆ ಇದ್ದೀಯ, ನೀನು ಬರೇ ಕಪಿ ಅಲ್ಲ, ಮಹಾಕಪಿ, ಚೆನ್ನಾಗಿ ನನಗೆ ಎಲ್ಲವೂ ಗೊತ್ತು, ಶಸ್ತ್ರಾಸ್ತ್ರಗಳನ್ನ ಧ್ವಂಸ ಮಾಡುವುದು ಗೊತ್ತು, ಆದ್ದರಿಂದ ತತ್ವತಃ ಕಥೆಯ ಸ್ವಾಧ್ಯ ತಥೋ ವಾನರ ಮೋಕ್ಷಸೆ. ನೀನು ವಿಶೇಷವಾಗಿ ಯಾರು ಕಳಿಸಿದ್ರು ನಿನ್ನ, ವಿಷ್ಣುನ ಪ್ರೇಷಿತೋವಾಪಿ, ಏನು ವಿಷ್ಣು ಕಳಿಸಿದನ, ಅಥವಾ ಹೇಳ್ತಾ ಇದ್ದಾರೆ ಯಾರು ಈ ವೈಶ್ಯರು, ವಿಶೇಷವಾಗಿರತಕ್ಕಂಥ ಕುಬೇರ ಕಳಿಸಿದನ, ಇಂದ್ರದೇವರು ಕಳಿಸಿದ್ರ, ಯಾರು ಕಳಿಸಿದ್ರು ಅವಾಗ ಹೇಳ್ತಾ ಇದ್ದಾರೆ. ರಾಜಾನಂ ದ್ರಷ್ಟು ಕಾಮೇನ ಮಯಾ ಅಸ್ತ್ರಂ ಅನುವರ್ತಿತಂ ಹೇಳ್ತಾ ಇದ್ದಾರೆ. ಆಚಾರ್ಯರ ಪಂಕ್ತಿಗಳಿಗೆ ಒಳ್ಳೆ ಪ್ರಮಾಣ ಇದು, ಚೆನ್ನಾಗಿದೆ ಆಚಾರ್ಯ ಹೇಳಿದ್ರು. ಆಚಾರ್ಯ ಹೇಳಿದ್ರು, ನಾನು ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದವನಂತೆ ಇರ್ತೇನೆ ಅಂದ್ರಲ್ಲ, ಮಯಾ ಅಸ್ತ್ರಂ ಅನುವರ್ತಿತಂ, ಇವನ ನೋಡಬೇಕು ಅಂತ ಅಸ್ತ್ರಕ್ಕೆ ಸಿಕ್ತವನಂತೆ ಇದ್ದೆ ನಾನು. ವಿಮುಕ್ತೋಪಿ ಅಹಮಸ್ತ್ರೇಣ ಹೇಳ್ತಾ ಇದ್ದಾರೆ, ಇವರೆಲ್ಲ ಹುಚ್ಚರು ಬಂದು ನನ್ನ ಹಗ್ಗ ಕಟ್ಟಿದ್ರೆ ಆ ಅಸ್ತ್ರ ಹೋಯಿತು, ಒಂದು ಕ್ಷಣದಲ್ಲಿ ಎಲ್ಲ ಕಡಕೊಂಡು ಹಾರಬಲ್ಲ ನಾನು. ಆದರೆ ರಾಕ್ಷಸೈಹಿ ತು ಅಭಿವೇದಿತ, ಅಂದ್ರೆ ಅವರು ಏನು ಮಾಡಿದ್ರು ಕೂಡ ನಿನ್ನನ್ನು ನೋಡ್ಲಿಕ್ಕೆ ಬಂದನಯ್ಯ ಅಂದ್ರೆ ಕೇಳ್ತಾ ಇದ್ದಾರೆ. ಕೇನಚಿತ್ ರಾಮ ಕಾರ್ಯೇಣ ಆಗತೋಸ್ಮಿ ತವಾಂತಿಕಂ ದೂತೋಹಮಿತಿ ವಿಜ್ಞಾಯ, ನಾನು ರಾಮನ ದೂತ ಬಂದಿದ್ದೇನೆ. ಹೌದಾ, ಒಂದು ಹೇಳ್ತಾ, ನಾನು ಹೇಳ್ತಾ ಇದ್ದೇನೆ, ನನ್ನ ಮಾತನ್ನ ಕೇಳು ಹೇಳ್ತಾ ಇದ್ದಾರೆ. ಸರ್ವ ಲೋಕೇಶ್ವರ ಸ್ಯೇಹ ಕೃತ್ವ ವಿಪ್ರಿಯ ಮೀದೃಶಂ ರಾಮಸ್ಯ ರಾಜಸಿಂಹಸ್ಯ ದುರ್ಲಭಂ ತವ ಜೀವಿತಂ, ರಾಮನಿಗೆ ಇಂಥ ಅಪಕಾರ ಮಾಡಿದ್ಯ, ಸೀತೆಯನ್ನೇ ಹೊತ್ತುಕೊಂಡು ಬಂದಿದ್ಯ, ಇಷ್ಟು ಅಪಕಾರ ಮಾಡಿದ ಮೇಲೆ ನೀನು ಬದುಕುವುದು ಬಹಳ ದುರ್ಲಭ ಅಂತ ಆ ರಾಮಚಂದ್ರನ ಶಕ್ತಿಯನ್ನ ವರ್ಣನೆ ಮಾಡಿದಾಗ ರಾವಣಾಸುರನಿಗೆ
ಅವಾಗ ಬಂತು ಸಿಟ್ಟು. ಯಾಕೆ ರಾಮನಿಗಷ್ಟು ಬಲ ಯಾಕೆ ಹೇಳ್ತಾ ಇದ್ದಾರೆ? ಬ್ರಹ್ಮ ಸ್ವಯಂಭೂ ಚತುರಾನನೋ ವಾ ರುದ್ರ ತ್ರಿನೇತ್ರ ತ್ರಿಪುರಾಂತಕೋ ವಾ ಇಂದ್ರೋ ಮಹೇಂದ್ರ ಸುರನಾಯಕೋ ವಾ ಸ್ಥಾತುಂ ನ ಶಕ್ತಃ ಯುಧಿ ರಾಘವಸ್ಯ. ರಾಮ ಯುದ್ಧಕ್ಕೆ ಬಂದ್ರೆ ಬ್ರಹ್ಮದೇವರಿಗೆ ನಿಲ್ಲಲಿಕ್ಕಾಗಲ್ಲಯ್ಯ, ನಿನಗಿರೋದೇ ಬ್ರಹ್ಮದೇವರ ವರ, ಅವರು ಅವರಿಗೆ ನಿಲ್ಲಲಿಕ್ಕಾಗಲ್ಲ ಅಂತ ನಿನಗೇನಾಗುತ್ತೆ ಅಂತ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾನೆ ಇವನು ಕೊಂದು ಬಿಡಿ. ಅವನು ಎಷ್ಟು ಮಫು ಅಂದ್ರೆ ಈತನ ಏನು ಮಾಡ್ಲಿಕ್ಕಾಗಿಲ್ಲ ನಮ್ಮವರಿಗೆ ಅಂತ ಗೊತ್ತು, ಆದ್ರೂ ಕೊಂದು ಬಿಡಿ ಅಂತ ಹೇಳ್ತಾನೆ. ಮುಟ್ಲಿಕ್ಕಾಗಲ್ಲ ಅಂತ ಗೊತ್ತಿದ್ರು ಕೂಡ ಕೊಂದು ಬಿಡಿ ಅಂತ ಹೇಳ್ತಾನಲ್ಲ, ಅದಕ್ಕೆ ಸರಿ ಆ ಮಾತಿಗೆ ವಿಭೀಷಣ ಗೊತ್ತಿದ್ದು, ಇವರು ಕೊಡ್ಲಿಕ್ಕಲ್ಲ ಮುಟ್ಲಿಕ್ಕೂ ಆಗಲ್ಲ ಅಂತ. ಇಲ್ಲ ರಾವಣ ಹಾಗೆ ಕೊಲ್ಲೋದು ಸಹಜ ಸರಿಯಲ್ಲ, ದೂತನಿಗೆ ದಂಡ ವಧೆಯಲ್ಲ. ಒಂದು ವೇಳೆ ನಿನಗೆ ಮನಸ್ಸು ಚುಚ್ಚುವ ಮಾತು ಮಾತಾಡಿದ್ರೆ ದಂಡಾಂತರ ವಿಧಾನ ಮಾಡು ಅಂದ್ರು. ಅವಾಗ ನೋಡಿದ್ರು ಇನ್ನೊಬ್ಬ ರಾಕ್ಷಸ ಹೇಳಿದ, ಈ ಕೋತಿಗೆ ಬಾಲ ಬಹಳ ಇಷ್ಟ, ಅದಕ್ಕೆ ಅದಕ್ಕೆ ಬೆಂಕಿ ಇಡೋಣ. ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಬೆಂಕಿ ಆಗುತ್ತೆ ಅಂತ. ಅದಕ್ಕೆ ಹನುಮಂತ ಬಾಲ ಬೆಳೆಸಿದ 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 ಎಷ್ಟು, ಅದನ್ನ ನಮ್ಮ ವಾಲಿರಾದರೂ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಇಡೀ ಲಂಕೆಯಲ್ಲಿರುವ ಎಲ್ಲಾ ವಸ್ತ್ರಗಳು ತಂದರಂತೆ, ಎಲ್ಲಾ ವಸ್ತ್ರ ತಂದು ಸಾಕಾಗಿಲ್ಲ, ಕೊನೆಗಂದರಂತೆ ಎಲ್ಲಾ ಹೆಂಗಸರ ಮೈಮೇಲಿರುವ ವಸ್ತ್ರ ತಗೊಂಡು ಬನ್ನಿ ಅಂತ ಹೇಳಿದಾಗ ಆವಾಗ ಪುಚ್ಛ ಬೆಳೆಸೋದು ನಿಲ್ಲಿಸಿದ ಮಾರುತಿ, ಹೆಂಗಸರ ತಂದೆಗೆ ಹೋಗ್ಬೇಡಿ ಅಂತ ನಿಲ್ಲಿಸಿಬಿಟ್ರಂತೆ. ನಂತರ ಎಷ್ಟು ಎಣ್ಣೆ ಹಾಕಿದ್ರು ಆ ದೊಡ್ಡ ಪುಚ್ಛ ಹಚ್ಚಲಿಕ್ಕೆ ಮಹಾನುಭಾವರು ಬೆಂಕಿಯನ್ನ ಇಡತಾ ಇದ್ದಾರೆ. ಅವಾಗೆ ಬೆಂಕಿ ಇಟ್ಟವರು ಏನು ಮಾಡಿದ್ರು, ಹನುಮಂತರನ್ನ ಕರಕೊಂಡು ಎಲ್ಲಾ ಪಟ್ಟಣ ಸುತ್ತ ಹಾಕಿಸ್ತಾ ಇದ್ದಾರೆ, ನಾವು ಬೆಂಕಿ ಇಟ್ಟಿವಿ ನೋಡ್ರಿ, ನಾವು ಬೆಂಕಿ ಇಟ್ಟಿವಿ ನೋಡ್ರಿ ಅಂತ. ಹನುಮಂತ ನೋಡ್ತಾ ಇದ್ದಾನೆ, ಸರಿ ನಿಮ್ದೆಲ್ಲ ಆಯ್ತಾ ಪರಿಕ್ರಮ ಮುಗಿತಾ ಅಂತ. ಆಯ್ತು ಅಂದ್ರು, ಆಯ್ತು ಹಾರಿದ ಹಾರಿ ಒಂದು ಸಲ ಎಲ್ಲಾ ಮನೆಗಳನ್ನ ದಹನ ಮಾಡ್ತಾ ಇದ್ದಾರೆ, ಪಟ್ಟಣ ಕಡತಾ ಇದ್ದು ಪಟ್ಟಿ ಕೊಡ್ತಾ ಇದ್ದಾರೆ. ಮುಮೋಚ ಹನುಮಾನ ಅಗ್ನಿಂ ಕಾಣಾನಲ ಶಿಖೋಪಮಂ, ಬೆಂಕಿ ಉರಿತಾ ಇದೆ ಎಲ್ಲರ ಮನೆಗೂ ಕೊಡತಾ ಇದ್ದಾರೆ. ವಜ್ರದಂಷ್ಟ್ರಸ್ಯ ಶುಕಸ್ಯ ಇಂದ್ರಜಿತ ವೇಶ್ಮ ದದಾಹ, ಹೊಡತಾ ಇದ್ದಾರೆ. ತಯೋ ಪ್ರಪಶ್ಯತೋ ಇಂದ್ರಜಿತು ರಾವಣ ಕಣ್ಣು ಕಣ್ಣು ಬಿಟ್ಟು ನೋಡುವಾಗಲೇನೆ ಇಡೀ ಪುರವನ್ನ ದಹನ ಮಾಡತಾ ಇದ್ದಾನೆ ಹನುಮಂತ. ಆವಾಗ ಮತ್ತು ರಾವಣಾಸುರ, ಹೇ ಇಂದ್ರಜಿತ ಇನ್ನೊಂದರ ಹಾಕು ಬಾಣ ಅಂತ ಹೇಳಿಲ್ಲ, ಗೊತ್ತಾಯಿತು ಏನು ಮಾಡ್ಲಿಕ್ಕಾಗಲ್ಲ, ಬ್ರಹ್ಮಾಸ್ತ್ರವೂ ಏನು ಮಾಡಲ್ಲ ಇವನ ಅಂತ ಗೊತ್ತಾಯಿತು. ಅದನ್ನು ಕಣ್ಣು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ ಅವರು. ನೋಡು ತಯೋಹ ಪ್ರಕಶ್ಯತೋ, ಅವರು ನೋಡುವಾಗಲೇನೆ ಇಡೀ ಧ್ವಂಸ ಮಾಡಿಬಿಡುತ್ತಾನೆ ಹನುಮಂತ. ಇನ್ನ ಒಂದು ವಿಶೇಷವಾಗಿರಾದರೂ ಆ ಒಂದು ಪದದಲ್ಲಿ ಹೇಳುತ್ತಾರೆ, ಅವನ ಗಡ್ಡಕ್ಕೆ ಹಿಡಿದ ಅಂತ. ಬಾಲಕ್ಕೆ ಬಾಲ ತಗೊಂಡು ಹೋಗಿ ಬೆಂಕಿ ಅವನ ಗಡ್ಡಕ್ಕೆ ಹಿಡಿದ ಅಂತ ಇಲ್ಲಿ ಉಲ್ಲೇಖ ಬಂದಿಲ್ಲ. ದೊಡ್ಡವರು ಹೇಳಿದ್ರು ಸತ್ಯ, ಹಿಡಿದಂತ ಸತ್ಯ ಆಗಿರುತ್ತೆ. ಅದರಿಂದ ವಿಶೇಷವಾಗಿ ದಹನ ಮಾಡಿದ ಹನುಮಂತ. ನಂತರ ಸೀತಾದೇವಿಗೆ ಏನಾಯಿತು ಅಂತ ಹನುಮಂತನಿಗೆ ಶಂಕ ಬಂದಾಗ ಅವಾಗ ಹನುಮಂತನ ಶಂಕ ಹೋಯಿತಂತೆ. ಯಾಕೆ? ಆ ರಾಕ್ಷಸರೇ ಮಾತಾಡಿಕೊಳ್ತಾ ಇದ್ದರಂತೆ. ಏನಂತ? ದಗ್ಧೇಯಂ ನಗರಿ ಲಂಕಾ ಸಟ್ಟ ಪ್ರಕಾರ ತೋರಣ, ಏನು ಎಲ್ಲಾ ಭೀಕರ ಮನೆಗಳು ಎಲ್ಲ ಸುಟ್ಟೋಗಿದೆ, ಜಾನಕಿ ನಚದಗ್ಧ, ಜಾನಕಿ ಮಾತ್ರ ಏನಾಗಿಲ್ಲ ಅಂತ ಆ ರಾಕ್ಷಸರೇ ಅಂದುಕೊಳ್ಳೋದು ಕೇಳಿ ಹನುಮಂತನಿಗೆ ಸಮಾಧಾನ ಆಯ್ತಂತೆ. ಹಾ 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 ಪರವಾಗಿಲ್ಲಪ್ಪ, ಸೀತಾದೇವಿಗೆ ಏನಾಗಿಲ್ಲಲ್ಲ, ಇವರಿಗೆಲ್ಲ ಹಾಳಾದ್ರು ಅಂತ ನೋಡುತ್ತಾ ಇದ್ದಾರೆ. ಮತ್ತು ಸೀತಾದೇವಿ ಹೆಸರೇ ಬರ್ತಾ ಇದ್ದಾರೆ. ಸೀತಾದೇವಿ ಆಶೀರ್ವಾದ ಮಾಡುತ್ತಾ ಇದ್ದಾಳೆ, ಹನುಮಂತ ಒಳ್ಳೆ ಕಾರ್ಯ ಮಾಡಿದೀಯ, ರಾಮಚಂದ್ರನನ್ನ ಬೇಗ ಕರ್ಕೊಂಡು ಬಾ ಹೇಳ್ತಾ ಇದ್ದಾಳೆ. ನಾನು ಎರಡೇ ತಿಂಗಳು ಕಾಯ್ತೇನೆ, ಎರಡು ತಿಂಗಳು ಕಾಯ್ತೇನೆ, ಬಂದಿಲ್ಲವಾ ನನ್ನ ಪ್ರಾಣ ತ್ಯಾಗ ಮಾಡಿ ಬಿಡ್ತೇನೆ ಅಂತ ರಾಮಚಂದ್ರನಿಗೆ ಹೇಳು. ಯಾಕಂದ್ರೆ ಇವರ ಕಾಟ ಜಾಸ್ತಿ ಆಗಿದೆ, ಆದ್ದರಿಂದ ರಾಮ ಬೇಗ ಬರಲಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಅವಾಗ ಹನುಮಂತ ನಮಸ್ಕಾರ ಮಾಡಿ ಪುನಃ ಲಂಘನ ಮಾಡಿ ಈಚೆಗೆ ಬರುತ್ತಾನೆ ಇದ್ದಾನೆ. ಅವಾಗಂದ್ರು
ಹನುಮಂತನಿಗೆ ಎಲ್ಲರೂ ಅಂದಾಗ ಅಬ್ಬಾ ಎಂಥ ಕೆಲಸ ಎಂಥ ಕೆಲಸ ಅಂತ ಅಂತಾ ಇದ್ದಾರಲ್ವ, ಹನುಮಂತನಿಗೆ ಹೇಗಿತ್ತು ಈ ಸಮುದ್ರ ಹಾರೋದು ಅಂತ ಹೇಳ್ತಾರೆ. ಒಂದು ವೇಳೆ ಈ ಆ ಕಣಕ್ಕರು ಕೆಸರಿನಲ್ಲಿ ಕಾಲಿಟ್ರೆ ಒಂದು ಕುಂಟೆ ಬೀಳುತ್ತೆ, ಆ ಕುಂಟೆಯಲ್ಲಿ ನೀರಿದ್ರೆ ನಮಗೆ ಅದನ್ನು ದಾಟಲಿಕ್ಕೆ ಎಷ್ಟು ಕಷ್ಟ, ಏನಾದ್ರು ಕಷ್ಟ ಆಗುತ್ತೆ? ಏನಿಲ್ಲ, ಸುಲಭವಾಗಿ ಹಾಕೊಂಡು ಹೋಗ್ತೀವಿ. ಅಷ್ಟಾಯ್ತಂತೆ ಹನುಮಂತನಿಗೆ, ನೋಡೋರಿಗೆ ಅಪ್ಪ ಏನು ಕಾರ್ಯ ಮಾಡಿದ ಎಷ್ಟು ಕಷ್ಟ ಅಂತಿತ್ತು, ಹನುಮಂತನಿಗೆ ಸುಲಭವಾಗಿ ದಾಟಿಬಿಟ್ಟ ಅಂತ ಹೇಳ್ತಾರೆ. ಅಂತ ಪರಾಕ್ರಮ ಅಂದ್ರು. ಅದಕ್ಕಂದ್ರು ಭೀಮಸೇನ ಹೇಳ್ತಾನೆ, ಇಡೀ ಬ್ರಹ್ಮಾಂಡವನ್ನೇ ಎರಡು ಹೋಳು ಮಾಡಿ ತಾಳದಂತೆ ಬಾರಿಸಿ ಬಿಡುತ್ತೇನೆ ಅನ್ನುವ ಹನುಮಂತನಿಗೆ ಸಮುದ್ರ ನಂದನ ಎಷ್ಟಯ್ಯ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಾರಿ ಬರ್ತಾ ಇದ್ದಾನೆ. ಇಲ್ಲಿ ಎಲ್ಲರೂ ಸುಸ್ತಾಗಿ ಕೂತಿದ್ದಾರೆ. ಇನ್ನ ಹನುಮಂತ ಬರಲಿಲ್ಲ, ಇನ್ನ ಹನುಮಂತ ಬರಲಿಲ್ಲ ಅಂತ ನೋಡಿದಾಗ ಹನುಮಂತ ಹಾರಿ ಮಹೇಂದ್ರ ಪರ್ವತಕ್ಕೆ ಪುನಃ ಅಲ್ಲೇ ಬರ್ತಾ ಇದ್ದಾನೆ. ಅಲ್ಲೇ ಬಂದಾಗ ಎಲ್ಲರೂ ನೋಡ್ತಾ ಇದ್ದಾರೆ. ಪ್ರಕೃಷ್ಟ ಸಮಪತ್ಯಂತ ಹನುಮಂತಂ ವಿದಕ್ಷವ ತೇ ಪ್ರೀತಾ ಪಾದಪಾಗ್ರೇಶು ಗೃಹ್ಯ ಶಾಖಾನವಸ್ಥಿತ. ಏನು ಹನುಮಂತ ನೋಡಿದ ಕೂಡಲೇ ಖುಷಿ 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 ಆನಂದ ಪಡ್ತಾ ಇದ್ದಾರೆ, ಹಾರತಾ ಇದ್ದಾರೆ. ಇನ್ನ ವಿಶೇಷವಾಗಿ ದೂರದಿಂದ ಹನುಮಂತ ಬರ್ತಾ ಇದ್ದಾನೆ ಅಂತ ನೋಡಿದ ಕೂಡಲೇ ಖುಷಿ ಆಗ್ತಾ ಇದೆ ಅವರಿಗೆ. ಹತ್ತಿರ ಬಂದ ಕೂಡಲೇ ಅಲಿಂಗನ ಮಾಡಿಕೊಳ್ತಾ ಇದ್ದಾರೆ. ಒಬ್ಬರ ಇಬ್ಬರ ಕೋಟಿ 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 ಕಪಿಗಳಿದ್ದಾರೆ, ಎಲ್ಲರೂ ಉಪವಾಸ ಕೂತಿದ್ದಾರೆ. ಅಂತಹ ಕಾಲಕ್ಕೆ ಹನುಮಂತ ಬಂದ, ಎಲ್ಲರಿಗೂ ಕೂಡ ವಿಶೇಷವಾಗಿ ವಾರ್ತೆಯನ್ನು ಹೇಳ್ತಾ. ಕುವೆನ ವಾರ್ತೆ ಅಂದ್ರೆ ಒಂದೇ ಮಾತು, ದೃಷ್ಟ ಸೀತಾ, ಸೀತೆಯನ್ನು ಕಂಡೆ. ಇಷ್ಟು ಹೇಳಿದ ಕೂಡಲೇ ಎಲ್ಲರಿಗೂ ಖುಷಿಯಾಯಿತು. ನಂತರ ವಿಶೇಷವಾಗಿ ಏನೇನಾಯಿತು ಅಂತ ಪ್ರಶ್ನೆ ಮಾಡಿದಾಗ ಹನುಮಂತ ವಿಸ್ತಾರವಾಗಿ ನಡೆದದನ್ನು ತಾನು ಹೋದಾಗಲಿಂದ ಯಾರ್ಯಾರು ಮೊದಲು ನಾಗಮಾತ ಸಿಂಹಿಕ ನಂತರ ಏನಾಯಿತು ಹೇಗೆ ಹುಡುಕಿದ್ದು ಎಲ್ಲ ವಿಸ್ತಾರವಾಗಿ ಸಂಪೂರ್ಣ ವೃತ್ತಾಂತವನ್ನ ಹೇಳಿದ ಮೇಲೆ ಸರಿಯಪ್ಪ ಒಳ್ಳೆ ಸಿಹಿ ಸುದ್ದಿ ಹೇಳಿದ್ದೀಯಾ, ಬಾಯಿ ಸಿಹಿ ಮಾಡಿಕೋಬೇಕಲ್ವಾ ಅಂದ್ರು. ಅವಾಗ ನೋಡುತ್ತಾರೆ ಸಿಹಿ ಮಾಡಿಕೋಬೇಕು ಅಂದ್ರೆ ನಮ್ ತರ ಏನು ಸ್ವೀಟ್ ಮಾಡ್ಕೊಂಬೋರು ಅಲ್ಲ ಅವರೆಲ್ಲ ಕಪಿಗಳು, ಅದಕ್ಕೆ ಅವಳೆ ಒಳ್ಳೆ ಜೇನನ್ನು ತಿನ್ನಬೇಕು ಅಂತ ಸುಗ್ರೀವನ ವನ ಜೇನಿನ ವನ, ಆ ಜೇನಿನ ವನವನ್ನ ಆತನ ಮಾತುರ ಸೋದರ ಮಾವ ಕಾಯ್ತಾ ಇದ್ದಾನೆ ದಧಿಮುಖ ಅಂತ. ಆ ದಧಿಮುಖ ಕಾಯ್ತಾ ಇದ್ರೆ ಎಲ್ಲರೂ ತೂರಿ ಒಬ್ಬರ ಇಬ್ಬರ ಕೋಟಿ ಕೋಟಿ ಕಪಿಗಳು ಹೋದರೆ ಅವನು ಅಡ್ಡಿ ಬಿದ್ದರೆ ಅವರನ್ನ ಸೆಡೆದ ಹಾಕ್ತಾ ಇದ್ದಾರೆ, ಹೊಡೆಯುತ್ತಾ ಇದ್ದಾರೆ. ಅವನು ಓಡಿ ಹೋಗಿ ಹೇಳ್ತಾ ಇದ್ದಾರೆ ಸುಗ್ರೀವನಿಗೆ, ಸುಗ್ರೀವ ನಿನ್ನವರೆಲ್ಲ ಹೀಗ್ ಮಾಡುತ್ತಾ ಇದ್ದಾರೆ. ಅವಾಗ ಅನಿಸಿತು ಸುಗ್ರೀವನಿಗೆ, ನಮ್ಮವರು ನನ್ನ ಆಜ್ಞೆ ಮೀರುವವರಲ್ಲ, ಹೋದವರು ಬರಲಿಲ್ಲ, ತಡವಾಗಿ ಬಂದಿದ್ದಾರೆ, ತಡವಾಗಿ ಬರುವುದೂ ಅಲ್ಲದೆ ಮತ್ತು ಈ ಒಂದು ಭೀಕರ ಕೃತ್ಯ ನಡತಾ ಇದ್ದಾರೆ ಅಂದ್ರೆ ಸೀತೆಯನ್ನ ನೋಡಿಯೇ ಬಂದಿರಬೇಕು. ಯದ್ಯಪಿ ರಾಮಚಂದ್ರನಿಗೆ ಮಾತ್ರ ಅಲ್ಲ, ಸುಗ್ರೀವನಿಗೂ ಇದ್ದದ್ದು ಹನುಮಂತನ ಮೇಲೆ. ರಾಮನಿಗೆ ಹೇಳ್ತಾನೆ, ರಾಮ ಇಷ್ಟು ಜನರನ್ನ ಇಷ್ಟು ದಿಕ್ಕುಗಳಿಗೆ ಕಳಿಸ್ತಾ ಇದ್ದೆಯಲ್ಲ, ಒಬ್ಬ ಹನುಮಂತ ಸಾಕು, ಅವನೊಬ್ಬನೇ ಶ್ರೇಷ್ಠ ಅಂತ ಹೇಳಿದ್ದು ಸುಗ್ರೀವ. ಆದ್ದರಿಂದ ಅವಾಗ ದಧಿಮುಖ ಓಡಿಬಿಡುತ್ತಾನೆ, ಅವರನ್ನು ಬೇಗ ಕಳಿಸು ಅಂತ ಹೇಳಿದಾಗ ಹನುಮಂತನ ಹತ್ರ ಹೇಳಿದ, ನೋಡಿ ಇಷ್ಟು ಆ ವನಧ್ವಂಸ ಮಾಡುತ್ತಾ ಇದ್ರು ಹನುಮಂತ ಸುಮ್ಮನೆ. ಯಾಕೆ ಅಂದ್ರೆ ಕುಡಿಲಿ ಚೆನ್ನಾಗಿ ಕುಡಿಲಿ ಸಂತೋಷ ಪಡಲಿ ಉಪವಾಸ ಇದ್ದು ಒದ್ದಾಡಿದ್ದಾರೆ ಅಂತ ಹನುಮಂತ ಹಾಗೆ ಇದ್ದ. ನಂತರ ಸುಗ್ರೀವಾಜ್ಞೆಯಿಂದ ಎಲ್ಲರೂ ಬೇಗ ಹೊರಟು ಹೋಗ್ತಾ ಇದ್ದಾರೆ. ನಂತರ ವಿಶೇಷವಾಗಿ ರಾಮನನ್ನ ದರ್ಶನ ಮಾಡುತ್ತಾ ಇದ್ದಾರೆ. ರಾಮಚಂದ್ರ ನೋಡಿದ ಹನುಮಾನಂದ ಹೇಳ್ತಾ ಇದ್ದಾರೆ, ದುಷ್ಟಾಮಯ ಸೀತಾ ಅಂದ ಕೂಡಲೇ ರಾಮ ಖುಷಿಯಾಯಿತು. ಅಪ್ಪ ಎಂಥ ಒಳ್ಳೆ ವಾರ್ತೆ ಹೇಳಿದೀಯಾ, ಚೂಡಾಮಣಿಯನ್ನ ಕೊಟ್ಟು ನಮಸ್ಕಾರ ಮಾಡ್ತಾ ಇದ್ದಾನೆ. ಅದರಲ್ಲಿ ಹನುಮಂತನಿಗೆ ಗರ್ವ ಇಲ್ಲ. ನೋಡು ನಾ ಹುಡ್ಕೊಂಬಂದೆ, ಯಾವುದೂ ಇಲ್ಲ. ಯಾಕೆ
ನಾನು ಸ್ವತಂತ್ರ, ನೀ ಸ್ವತಂತ್ರ ರಾಮಚಂದ್ರ, ನೀನೇ ನನ್ನಿಂದ ಈ ಕಾರ್ಯ ಮಾಡಿ ಮಾಡಿಸಿದ್ದು ಅಂಬ ಎಚ್ಚರ ಯಾರಿಗೆ ಸದಾ ಇರುತ್ತೋ ಅವರನ್ನೇ ಹನುಮಂತ ಹನುಮಂತ ಅಂತ ಕರೀತಾರೆ. ಅಂತ ಹನುಮಂತ ನಮಸ್ಕಾರ ಮಾಡಿದ ಕೂಡಲೇ ವಿಶೇಷವಾಗಿ ರಾಮಚಂದ್ರ ಕೇಳ್ತಾ ಇದ್ದಾನೆ, ಅಲ್ಲಯ್ಯ ಅದು ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಹೇಗಿದೆ ಎಲ್ಲವನ್ನ ಹನುಮಂತ ರಾಮಚಂದ್ರನಿಗೆ ವಿವರಣೆ ಮಾಡುತ್ತಾ ಅಲ್ಲಿ ರಾವಣಾಸುರನ ಬಲಾಬಲಗಳನ್ನೆಲ್ಲ ವಿವರಣೆ ಮಾಡುತ್ತಾ ಇದ್ದಾನೆ. ಅವಾಗ ರಾಮಚಂದ್ರ ಸಂತೋಷದಿಂದ ಈ ಹನುಮಂತನನ್ನ ಆಲಿಂಗನ ಮಾಡಿಕೊಡ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ, ಇದಂತೂ ಮಮ ದೀನಸ್ಯ ಮನೋಭೂಯ ಪ್ರಹರ್ಷತಿ, ನನ್ನ ದೀನನಾಗಿದ್ದೆ ಸೀತೆಯನ್ನು ಕಳ್ಕೊಂಡು ನನ್ನ ಮನ ಸಂತೋಷ ಆಗುವಂತೆ ಮಾಡಿದ್ದಾನೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಯದಿ ಹಾಸ್ಯ ಪ್ರಿಯಾಖ್ಯಾತು ನಕುರ್ಣಿ ಸದೃಶಂ ಪ್ರಿಯ, ಈ ಒಳ್ಳೆ ಮಾತನ್ನು ಹೇಳದಂತವನಿಗೆ ಇವನಿಗೆ ತಕ್ಕಂತೆ ಒಳ್ಳೆ ಪ್ರಿಯವಾದನ ಮಾಡದಿದ್ರೆ ನಾನು ಹೇಗಾಗುತ್ತೆ, ಏನು ಮಾಡ್ತೀಯಪ್ಪ ನೀನು, ಇಷ್ಟು ಮಾಡಿಕೊಟ್ನಲ್ಲ ಹನುಮಂತನಿಗೇನು ಕೊಡ್ತೀಯ, ಏಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತ, ಹನುಮಂತನಿಗೆ ಬೇಕಾಗಿದ್ದು ನನ್ನ ಆಲಿಂಗನ, ನನ್ನ ಆಲಿಂಗನ ಕೊಟ್ರೆ ಸಾಕು, ಹನುಮಂತ ಆನಂದ ಪಡುತ್ತಾನೆ. ಅವಾಗ ಅದೇನಂತ ಸ್ಪೆಷಲ್ ಏನಲ್ಲಪ್ಪ, ಲಕ್ಷ್ಮಣನನ್ನು ಆಲಿಂಗನ ಮಾಡಿಕೊಂಡಿದ್ಯಾ, ಶುಕಾಚಾರ್ಯನನ್ನು ಆಲಿಂಗನ ಮಾಡಿಕೊಂಡಿದ್ಯಾ, ಅರ್ಜುನನನ್ನು ಆಲಿಂಗನ ಮಾಡಿಕೊಂಡಿದ್ಯಾ, ಎಲ್ಲರನ್ನೂ ಆಲಿಂಗನ ಮಾಡಿಕೊಂಡಿದ್ಯಾ, ಮತ್ತೆ ಹನುಮಂತನ ಮಾಡಿಕೊಂಡು ಸ್ಪೆಷಾಲಿಟಿ ಇರಬೇಕಲ್ಲ, ಎಲ್ಲರಿಗೂ ಕೊಟ್ಟ ಗಿಫ್ಟೇ ಕೊಟ್ರೆ ಹೇಗೆ ಹನುಮಂತನಿಗೆ, ಅದಕ್ಕಂದ್ರು ಎಲ್ಲರಿಗೂ ಕೊಟ್ಟ ಆಲಿಂಗನ ಒಂದೇ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು, ಆ ಆಲಿಂಗನದಲ್ಲಿ ಅವರವರಿಗಾದ ಆನಂದ ಬೇರೆ, ಅವರ ಅನುಭವಗಳೇ ಬೇರೆ. ಈ ರೀತಿಯಾಗಿ ವಿಶೇಷ ಅಲ್ಲಿ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ ವಿಶ್ವರೂಪ ದರ್ಶನ ಮಾಡಿಸ್ತಾ, ಹೇ ಅರ್ಜುನ ನೀನ್ ನೋಡಿದಂತೆ ಯಾರು ನೋಡ್ಲಿಕ್ಕಿಲ್ಲ, ಅಲ್ಲೇ ಹೇಳಿರ್ತಾನೆ ಅರ್ಜುನ ಈ ರೂಪವನ್ನ ದೇವತೆಗಳು ಎಲ್ಲ ನೋಡ್ತಾ ಇದ್ದಾರೆ ಅಂತ ಹೇಳಿದ್ದಾನೆ. ಹೇಳಿದಾಗ ಮತ್ತೆ ನೀ ನೋಡಿದಂತೆ ಯಾರು ನೋಡಿಲ್ಲ ಅಂತ ಹೇಳಿ ಸುಳ್ಳಲ್ವಾ ಅಂತ, ಹಾಗಲ್ಲ ಎಲ್ಲರಿಗೂ ಕಾಣಿಸಿದ್ರು ಕಾಣಿಸುವ ರೀತಿ ಬೇರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ದೇವದರ್ಶನ ಕೊಡುತ್ತಾನೆ. ಆ ರೀತಿಯಲ್ಲಿ ಹನುಮಂತನಿಗೆ ಕೊಟ್ಟ ಅಲಿಂಗನವೇ ಬೇರೆ, ಆನಂದವನ್ನ ಕೊಟ್ಟ ಹನುಮಂತನಿಗೆ. ಹನುಮಂತ ಪಕ್ಕದಲ್ಲಿ ನಿಂತಾಗ ಮುಂದೆ ಆ ಲಂಕೆಯ ಪರಿಸ್ಥಿತಿ, ಅಲ್ಲಿ ಸೈನ್ಯದ ಪರಿಸ್ಥಿತಿ ಎಲ್ಲ ಹೇಳಯ್ಯ ಹನುಮ ಅಂದಾಗ ವಿಸ್ತಾರವಾಗಿ ಹನುಮಂತ ಎಲ್ಲವನ್ನ ಹೇಳಲಿಕ್ಕೆ ಶುರು ಮಾಡಿದ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.